कार्यक्रम के आगे शुरू होता श्री दत्तात्रय पाटील रेवूर मान्य अध्यक्ष केकेआरडीबी ठाकुर कलबुर्गी दक्षिण मतक्षेत्र शासक इवरी कूड तमेलर परवागी स्वागत बयसुत्तेने अदे रीतियागि श्री राजकुमार पाटील चेलकूर अध्यक्ष केकेआरडीसी हागू शासक शेडम इवरी कूड तमेलर परवागी स्वागत बयसुत्तेने अदे रीतियागि सन्मान्य श्री बसवराज मत्तिमूड मान्य शासक कलबुर्गी ग्रामीण कलबुर्गी इवरी कूड तमेलर परवागी स्वागत बयसुत्तेने अदे रीतियागि श्री बीजी पाटील मान्य विधान परिषत् शासक कलबुर्गी इवरी कूड तमेलर परवागी स्वागत बयसुत्तेने अदे रीतियागि श्री सचिल जी नमोशी शासक विधान परिषत् कलबुर्गी इवरी कूड तमेलर परवागी स्वागत बयसुत्तेने ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿ ಶ್ರೀ ಯಶವಂತ್ ವಿ ಗುರುಕರ್ ಸರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ ಅದೇ ರೀತಿಯಾಗಿ ಡಿಸಿಪಿ ಸರ್ ಶ್ರೀ ಯಡೂರು ಶ್ರೀನಿವಾಸಲು ಸರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ ಅದೇ ಈ ಒಂದು ಅಭಿನಂದನಾ ಸಮಾರಂಭದ ಮುಖ್ಯ ಕೇಂದ್ರಬಿಂದು ಆಗಿರುವಂತ ಶ್ರೀ ಹನುಮಂತ್ ಭೈರಮಡಗಿ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಬುದ್ಧ ಲೋಕ ಪತ್ರಿಕೆಯ ಸಂಪಾದಕರಾದ ಶ್ರೀ ದೇವೇಂದ್ರಪ್ಪ ಕಪ್ಪೂರ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಶ್ರೀ ಭವಾನಿ ಸಿಂಗ್ ರಾಜ್ಯ ಉಪಾಧ್ಯಕ್ಷ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಬೆಂಗಳೂರು ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತ ಎಲ್ಲ ಜಿಲ್ಲೆಯ ಎಲ್ಲ ಪತ್ರಕರ್ತರು ಎಲ್ಲ ಅಭಿಮಾನಿ ಬಂಧುಗಳಿಗೂ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಮುಗಿಸುತ್ತೇನೆ ಜೈ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಉಪಾಧ್ಯಕ್ಷರು ಶ್ರೀ ಎಲ್ಲರನ್ನು ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಪರವಾಗಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಈಗ ಮುಖ್ಯವಾಗಿ ಇವತ್ತು ಯಾಕಂದ್ರೆ ನಮ್ಗೆ ಬಹಳ ಸಂತೋಷ ಆಗ್ತದ ಇಡೀ ಇತಿಹಾಸದಲ್ಲೇ ಇಡೀ ರಾಜ್ಯದಲ್ಲೇ ಈ ರೀತಿಯ ಸನ್ಮಾನಗಳು ನಡೆದಿರಲಿಲ್ಲ ಇದೊಂದು ಕಲಬುರಗಿಯಿಂದಲೇ ಇತಿಹಾಸ ಮಾಡ್ದಂಗೆ ನಾವೆಲ್ಲ ಕೇಳ್ಕೊಂಡೆವು ಈ ಮಾನ್ಯತೆ ಪಡೆದಂಥ ಸದಸ್ಯರಿಗಾಗಲಿ ಅಥವಾ ಅಕಾಡೆಮಿಯ ಸದಸ್ಯರಾಗಲಿ ಇಲ್ಲಿವರೆಗೂ ಜಿಲ್ಲಾಡಳಿತ ಸನ್ಮಾನನೇ ಮಾಡಿರಲಿಲ್ಲ ಸೊ ಈ ಬಾರಿ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಇಡೀ ನಮ್ಮ ರಾಜ್ಯದ ಪತ್ರಕರ್ತರು ತಮಗೆ ತುಂಬ ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದ್ರೆ ಸರ್ಕಾರ ಮಾಧ್ಯಮ ಎರಡೂ ಕೊಂಡಿ ಇದ್ದಂಗೆ ಸೇತುವೆ ಇದ್ದಂಗೆ ಒಬ್ರಿಗೊಬ್ಬರು ಸೊ ಈ ನಿಟ್ಟಿನಲ್ಲಿ ಸಂಬಂಧಗಳು ಈ ರೀತಿಯಿಂದ ಇದ್ದಾಗ ಬಹಳಷ್ಟು ನಮಗೆ ಇನ್ನೂ ಹೆಚ್ಚೆಚ್ಚಾಗಿ ಪ್ರೋತ್ಸಾಹ ಮಾಡ್ದಂಗೆ ಆಗ್ತದೆ ಅದರ ಸಲುವಾಗಿ ಯಾಕಂದ್ರೆ ಸುಮಾರು ಬೇರೆ ಕಡೆ ಎಲ್ಲ ಮಾಡ್ತಿದ್ರು ಸನ್ಮಾನಗಳು ಈ ನವಂಬರ್ ಆಗಲಿ 15 ಆಗಸ್ಟ್ ಆಗಲಿ 26 ಜನವರಿ ಆಗಲಿ ನಮ್ಮ ಕಲಬುರಗಿಯೆಲ್ಲ ಆ ಪದ್ಧತಿನೇ ಹೋಗಿತ್ತು 2-3 ಸರಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದೆ ಹಳೆ ಈ ಇರಲ್ಲ ಬೇರೆ ಜಿಲ್ಲಾಧಿಕಾರಿಗಳು 2-3 ಸರಿ ಮನವಿ ಮಾಡಿಕೊಂಡೆ ಸರ್ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಪತ್ರಕರ್ತರಿಗೆ ಸನ್ಮಾನ ಮಾಡ್ತಾರೆ ತಾವ್ಯಾಕೆ ಮಾಡಲ್ಲ ಅಂತಂಗೆ ಅವಾಗ ಸುಮಾರು ಏನೋ ಆಗಿತ್ತೇನೋ ಬಟ್ ಏನೇ ಆಗಲಿ ದೇರ್ ವ್ಯಾಪಾರ ದುರುಸ್ತವ ಈ ಬಾರಿ ಆದರೂ ನಮ್ಮ ಪತ್ರಕರ್ತನ ಗುರುತಿಸಿ ಇದನ್ನು ಮಾಡ್ಯಾರ ಭಾಳ ಭಾಳ ಅಭಿನಂದನಾ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಡಿ ವಿ ಗುಂಡಪ್ಪ ಅವ್ರು ಹುಟ್ಟಾಕಂಥ ಸಂಘ ಇದು 70 ವರ್ಷಗಳಿಂದ ನಡ್ಕೊಂಡು ಬಂದಂಥ ಸಂಘ ಸುಮಾರು ಒಂದು 10-15 ಜನ ಶುರುವಾದ ಒಂದು ಇವತ್ತು 7,000 ಜನ ಸದಸ್ಯರುವ ಇಡೀ 31 ಜಿಲ್ಲೆ ಎಲ್ಲ ತಾಲೂಕು ಮಟ್ಟದಲ್ಲಿದ್ದಂಥ ನಮ್ಮ ಈ ಸಂಘ ಭಾಳ ಬಲಿಷ್ಠವಾದಂಥ ಸಂಘ ಸುಮಾರು ಸರ್ಕಾರದ್ದು ಹಾಗೂ ಜನಮರ ಪ್ರತಿನಿಧಿಗಳದ್ದು ಆಮೇಲೆ ದೀನ ದಲಿತರ ಸಮಸ್ಯೆಗಳೆಲ್ಲ ಸರ್ಕಾರಕ್ಕೆ ಮುಟ್ಟಿಸಿ ಕೆಲಸ ಮಾಡಿದಂಥ ನಮ್ಮ ಪತ್ರಕರ್ತರ ಈ ಸಂಘ ಯಾವಾಗಲೂ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತದೆ ಇದೇ ರೀತಿಯಲ್ಲಿ ಕೋವಿಡ್ನಲ್ಲಿ ತಮಗೆಲ್ಲ ಗೊತ್ತಿರ್ಬೋದು ಕೋವಿಡ್ ಸಂದರ್ಭದಲ್ಲಿ ನಮ್ಮೆಲ್ಲ ಪತ್ರಕರ್ತರು ಯಾವ ರೀತಿಯಿಂದ ನಾವು ಕಾರ್ಯನಿರ್ವಹಿಸಿದ್ದೀವಿ ಅಂತ ತಿಳಿಸಿಂದ ಯಾಕಂದ್ರೆ
ಪತ್ರಕರ್ತರಿಗೆ ಅವಾಗೆಲ್ಲ ಸರ್ಕಾರ ಮನೆ ಕೂಡ್ರಿ ಕೋವಿಡ್ ಅದ ಯಾರು ಹೊರಗೆ ಹೋಗಬೇಡ್ರಿ ಲಾಕ್ ಡೌನ್ ಅಂದ್ರೆ ನಾವು ಪತ್ರಕರ್ತರು ನಾವು ಹೊರಗೆ ಹೋಗ್ತಿದ್ದೆವು ನಮ್ಮ ಜೀವದ ಹಂಗ ತೊರೆದು ಎಲ್ಲ ಸಾರ್ವಜನಿಕ ಏಕೆಂದ್ರೆ ಸರ್ಕಾರ ಆಡಳಿತ ಏನೇನು ಹೇಳ್ತಿತ್ತು ನಿರ್ದೇಶನಗಳು ಯಾವಾಗ ಬರಬೇಕು ಯಾವಾಗ ಹೋಗಬೇಕು ಯಾವ ರೀತಿ ಲಾಕ್ ಡೌನ್ ಇದೆ ಯಾವಾಗ ಯಾವಾಗ ಮಾರ್ಕೆಟ್ ತೆಗೀತದೆ ಅಂತ ತಿಳಿಸಿದ ಸಂದೇಶ ಕೊಡೋದು ಯಾರು ಮಾಧ್ಯಮದವರೇ ಸೊ ಇಷ್ಟೊಂದು ವಿಶ್ವಾಸಾರ್ಹವಾದಂಥ ನಮ್ಮ ಪತ್ರಕರ್ತರು ಈಗ ನೋಡ್ರಿ ಪತ್ರಿಕೆ ಇರಲಿ ಪತ್ರಿಕೆ ಅಂದ್ರೆ ಒಂದು ಜೀವನ ಅವಿಭಾಜ್ಯ ಸಂಘ ಆದಂಗೆ ಆಗ್ಯದ ಬೆಳಿಗ್ಗೆ ಎಲ್ಲ ರೀತಿಯಿಂದ ಎಲ್ಲಿ ಆಗು ಹೋಗು ನಡೆದಂಥ ಪತ್ರಿಕೆ ವಿಷಯ ಗೊತ್ತಾಗದೆ ಪತ್ರಿಕೆಯಿಂದ ಸರ್ಕಾರಕ್ಕಾಗಲಿ ಮಂತ್ರಿಗಳಿಗಾಗಲಿ ಸಾರ್ವಜನಿಕಾಗಿರಲಿ ಸುಮಾರು ಜನ ಬೆಳಿಗ್ಗೆ ಎದ್ದ ತಕ್ಷಣ ಪೇಪರ್ ಓದಿದ್ರೆ ಬೆಳಗಿನ ಕೆಲಸನೇ ಮಾಡಲ್ರಿ ಸೊ ಎಲ್ಲ ವಿಷಯ ತೋರಿಸಂಥದ್ದು ನಮ್ಮ ಮಾಧ್ಯಮ ಕ್ಷೇತ್ರ ಆ ಮಾಧ್ಯಮ ಕ್ಷೇತ್ರಕ್ಕೆ ತಾವೇನು ಗೌರವ ಕೊಡಿಸೋದ್ರಿ ಬಹಳ ಸಂತೋಷದ ವಿಷಯ ಈಗ ನಾವು ಸಂಘಕ್ಕಾಗಿ ದುಡಿದವರಿಗೆ ಪ್ರತಿಫಲ ಇವತ್ತಿಲ್ಲ ನಾಳೆ ಸಿಗ್ತದೆ ಅಂತ ಹೇಳಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾವು ಈ ಸಂಘಟನೆಗೆ ನಾವು ನಮ್ಮ ನಲವತ್ತೈದು ವರ್ಷದಿಂದ ಮಾಡಿದೆವು ಇವ್ರ ಸಂಘಟನೆಯಿಂದ ಮಾಡಿ ನಿರಂತರ ಮಾಡಿ ಸಲುವಾಗಿ ಗುರುತಿಸಿ ನಮ್ಮ ಕಾರ್ಯರತ ಪತ್ರಕರ್ತ ಸಂಘ ನಮ್ಮ ಹನುಮಂತರಾವ್ ಭೈರಮಡಿಯವರಿಗೆ ಮಾನ್ಯತಾ ಸಮಿತಿ ಸದಸ್ಯರೇ ಮಾಡಿದ್ರು ಅದೇ ರೀತಿಯಿಂದ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ನಮ್ಮ ಸಂಘದ ಕೆಲಸ ಮಾಡ್ತಿರುವಂಥ ದೇವೇಂದ್ರಪ್ಪ ಕಪ್ಪನೂರು ಅವರು ಸಹ ಎಲ್ಲ ಪೋಸ್ಟ್ಗಳು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದ್ರು ಸೇವೆ ಮಾಡಿದ್ರೆ ಒಂದಿಲ್ಲ ಒಂದು ದಿವಸ ಅವಕಾಶ ಸಿಗ್ತದೆ ಅಂದಕ್ಕೆ ಇದೊಂದು ಉದಾಹರಣೆ ಅವರಿಗೆ ಅಕಾಡೆಮಿಯವರು ಸದಸ್ಯರಾದರು ಈ ರೀತಿಯಿಂದ ನಮ್ಮ ಸದಸ್ಯರು ಇವತ್ತು ನನಗೆ ಕೆಲವರು ಅಂತಾರೆ ನಮಗಾಯಿತು ನಮಗಾಗಿಲ್ಲ ಅವರಿಗೆ ಆಗ್ಯದು ಅಂತ ಹೇಳಿ ಹಂಗಲ್ಲ ದಯಮಾಡಿ ಹಂಗೆ ಭಾವಿಸೋಣ ನಮ್ಮ ಮಾಧ್ಯಮಿತರರು ಇವತ್ತಿಲ್ಲ ನಾಳೆ ಸೇವೆ ಮಾಡಿದವನಿಗೆ ಸಿ ಎ ಸಿಗ್ತದೆ ಯಾಕಂದ್ರೆ ನಿಮ್ಗೆ ಉದಾಹರಣೆ ಗೊತ್ತಿರ್ಬೋದು ನಮ್ಮ ಕಲಬುರ್ಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಳಷ್ಟು ಹಿಂದುಳಿದ ಅಂತಿದ್ರು ಸೊ ಮೊನ್ನೆದಂಥ ಜನವರಿ 2 ಹಾಗೂ 3 ನಡೆದಂಥ 36ನೇ ರಾಜ್ಯ ಸಮ್ಮೇಳನ ಇಡೀ ರಾಜ್ಯದಲ್ಲೇ ಮಾದರಿಯಾಯಿತು ಇತಿಹಾಸವನ್ನು ಸೃಷ್ಟಿಸಿತ್ತು ಸುಮಾರು 3,000 ಜನ ಇಡೀ 31 ಜಿಲ್ಲೆಯಿಂದ ಬಂದು ಅವಾಗ ನಾವು ಒಬ್ಬರೇ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸಹಕಾರ ಜಿಲ್ಲಾಡಳಿತ ಸಚಿವರು ಎಲ್ಲರೂ ಸಹಕಾರ ಮಾಡಿದಾಗ ಅಷ್ಟೊಂದು 35 ಸಮ್ಮೇಳನ ಅಷ್ಟೊಂದು ಆಗಿರಲಿಲ್ಲ ಅಷ್ಟೊಂದು ಇತಿಹಾಸ ಆಯಿತು ಅಷ್ಟು ಮಂದಿಗೆ ಏನಂದ್ರೆ ಹೆಂಗೆ ಗೊತ್ತಿತ್ತು ಕಲಬುರಗಿ ಅಂದ್ಕೊಳ್ಳಿ ಏನೋ ಒಂಥರ ಶಕೆ ಪನಿಷ್ಮೆಂಟ್ ಆ ಥರದೊಂದು ಭಾವನೆ ಇತ್ತು ಏನು ನಿಮ್ಮ ಪತ್ರಕರ್ತರು ಬೇರೆ ಬಂದರು ಮೈಸೂರು ಕೊಡಗು ಚಾಮರಾಜಪೇಟೆಯಿಂದ ಹುಚ್ಚಾಗಿ ಹೋದ್ರು ಅವ್ರಿ ಗುಲ್ಬರ್ಗಾನು ಹಿಂಗೆ ಅದಾರ ಅಂತ ಕೃಷಿಯಿಂದ ಸೊ ಆ ರೀತಿಯಿಂದ ಸೊ ಅವಾಗ ನಾವು ಯಾಕಂದ್ರೆ ನಾವು ಪತ್ರಕರ್ತರ ಸಂಘ ನಾವು ಏನು ಮಾಡೋಕ್ಕಾಗ್ತದೆ ತಾವೆಲ್ಲ ಸಹಕಾರ ಜಿಲ್ಲಾಡಳಿತ ಭಾಳ ಸಹಕಾರ ಮಾಡ್ತೇವೆ ಅದರೊಳಗೆ ಸ್ಪೆಷಲಿ ನಾವು KKRDB ಅಧ್ಯಕ್ಷರಂತ ಅಪ್ಪಗೌಡ್ರಿ ಭಾಳ 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 ಒಂದನ್ನು ಹೇಳಬೇಕಾಗ್ತದೆ ನಾವು ಏನು ಹೇಳಿದ್ರು ಮರಿಲಿಕ್ಕಾಗಲ್ಲ ಅವರಷ್ಟು ಕೊಟ್ಟು ಸಹಕಾರ ನಮ್ಮ ಪತ್ರಕರ್ತರು ಎಂದೂ ಬರಲಿಕ್ಕಾಗಲ್ಲ ಸೊ ಈ ರೀತಿಯಿಂದ ನಮ್ಮ ಇದೊಂದು ಸನ್ಮಾನ ಅಂತ ಏನಾದ್ರೆ ನಮಗೆ ಇನ್ನೂ ಹುರಿದುಂಬಿಸಿದಂಗೆ ಬೆಂದು ತಟ್ಟದಂಗೆ ಇದನ್ನು ಹಾಲು ಸನ್ಮಾನ ಹಾಕಿ ಒಜ್ಜಿ ಮಾಡಿ ನೀವು ಇನ್ನೂ ಕೆಲಸ ಮಾಡಪ್ಪ ಅಂದಂಗೆ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ನಮ್ಮನ್ನು ಗುರುಸಿ ಈ ರೀತಿಯಿಂದ ಕೆಲಸ ಮಾಡೋರಿಗೆ ಈಗ ಹೇಳಿರೋ ದುಡಿತಾರೆ ನಿಸ್ವಾರ್ಥ ಸೇವೆಯಿಂದ ದುಡಿತಂಥ ಪತ್ರಕರ್ತರು ಈ ರೀತಿಯಿಂದ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಗೌರವಿಸ್ತಾ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಗೌರವಿಸಿದಾರೆ ಇದಕ್ಕೆಲ್ಲ ಇಡೀ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘದ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸಿ 2 ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನನಗೆ ಈ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಕೈ ಹಿಡಿದು ಕರೆತಂದ ನನ್ನ ಆತ್ಮೀಯ ಸ್ನೇಹಿತ ಹನುಮಂತರಾವ್ ಭೈರಮಡಿಗೆ ಅವರ ಪರಿಚಯ ಮಾಡಿಕೊಡುವ ಅವಕಾಶ ಸಿಕ್ಕಿದ್ದು ನನ್ನ ಪಾಲಿನ ಸೌಭಾಗ್ಯ ಎಂದು ಭಾವಿಸಿದ್ದೇನೆ ಹನುಮಂತರಾವ್ ಭೈರಮಡಿಗೆ ಅವರ ಪರಿಚಯ ಮಾಡಿಕೊಡುವುದು ಎಂದರೆ ನನ್ನನ್ನು ನಾನೇ ಪರಿಚಯ ಮಾಡಿಕೊಂಡಂತೆ ಎಂದು ನನಗೆ ಭಾಸವಾಗುತ್ತಿದೆ ಅತ್ಯಂತ ಸರಳ ಸ್ವಭಾವದ ಗಟ್ಟಿ ನಿರ್ಣಯದ ಮೃದು ಮಾತಿನ ನಿಷ್ಠೂರ ಬರಹದ ಪತ್ರಕರ್ತ ನಮ್ಮ ಹನುಮಂತರಾವ್ ಭೈರಮಡಿಗೆ ಹನುಮಂತರಾವ್ ಭೈರಮಡಿಗೆ ಅವರು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಭೈರಮಡಿಗೆ ಗ್ರಾಮದ ಹಿರೇಗೌಡ ಕುಟುಂಬದ ದುಂಡಪ್ಪ ಗೌಡ ಮತ್ತು ಕಸ್ತೂರಿಬಾಯಿ ದಂಪತಿಗಳ 2ನೇ ಮಗನಾಗಿ 1979ರಲ್ಲಿ ಜನಿಸಿದರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹುಟ್ಟೂರು ಭೈರಮಡಿಗೆಯಲ್ಲಿಯೇ ಪೂರ್ಣಗೊಳಿಸಿದ ಇವರು ಕಾಲೇಜು ಶಿಕ್ಷಣವನ್ನು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದವರು 2007-08ರಲ್ಲಿ ಮೈಸೂರು ಮುಕ್ತ ವಿವಿಯಲ್ಲಿ ಪತ್ರಿಕೋದ್ಯಮದಲ್ಲಿ MA ಪದವಿ ಸಹ ಪಡೆದಿದ್ದಾರೆ ಬಡತನದಲ್ಲಿಯೇ ಬೆಳೆದರೂ ಒಳ್ಳೆಯ ಶಿಕ್ಷಣ ಮತ್ತು ಸಂಸ್ಕಾರದಲ್ಲಿ ಬಾಲ್ಯದಿಂದಲೂ ಸದಾ ಮುಂಚೂಣಿಯಲ್ಲಿದ್ದಾರೆ ಕುಟುಂಬದ ಆರ್ಥಿಕ ಸಂಕಷ್ಟ ಅರಿತು ಪದವಿ ಓದುತ್ತಿರುವ ಹಂತದಲ್ಲಿಯೇ ಶಿಕ್ಷಣದ ಜೊತೆ ಜೊತೆಗೆ ಉದ್ಯೋಗಕ್ಕೆ ಸೇರ್ಪಡೆ ಆಗ್ತಾರೆ 1998ರಲ್ಲಿ ಕಲಬುರಗಿ ವಾಣಿ ಮತ್ತು ಕ್ರಾಂತಿ ಪತ್ರಿಕೆಯ ಮೂಲಕ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾರೆ ಮುಂದೆ 6-7 ವರ್ಷಗಳ ಕಾಲ ಸಂಜೆವಾಣಿ ಹಾಗೂ ಉಷಾ ಕಿರಣ ಪತ್ರಿಕೆಯಲ್ಲಿ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಕಲಬುರಗಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾತ್ರ ಇವರ ಪ್ರತಿಭೆ ಸೀಮಿತ ಆಗೋದಿಲ್ಲ 2008ರಲ್ಲಿ ಬಿಸಿಲೂರು ಕಲಬುರಗಿಯಿಂದ ಕಡಲ ತೀರ ಮಂಗಳೂರಿನವರೆಗೂ ಕೂಡ ಇವರು ವ್ಯಾಪಿಸ್ತಾರೆ ಸಂಜೆವಾಣಿಯ ಮಂಗಳೂರು ಆವೃತ್ತಿಯ ಮುಖ್ಯಸ್ಥರಾಗಿ ಹನುಮಂತರಾವ್ ಭೈರಮಡಿಗೆ ಯಶಸ್ವಿಯಾಗಿ ಸೇವೆ ಸಲ್ಲಿಸಿದ್ದು ನಮ್ಮ ನಿಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರವೇ ಸರಿ 2008ರಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆಗೆ ಸೇರ್ಪಡೆಯಾದ ಹನುಮಂತರಾವ್ ಅವರು ಹುಬ್ಬಳ್ಳಿ ಮತ್ತು ಕಲಬುರಗಿ ಜಿಲ್ಲೆಯ ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ
ನಂತರ 2011 ರಿಂದ ಉದಯವಾಣಿ ದಿನಪತ್ರಿಕೆಯ ಹಿರಿಯ ವರದಿಗಾರರಾಗಿ ಈಗ ನಮ್ಮೊಂದಿಗೆ ಕಲಬುರಗಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಲ್ಲೇ ಕೆಲಸ ನಿರ್ವಹಿಸಲಿ ಆ ಜಿಲ್ಲೆಯ ಜನರ ಧನಿಯಾಗಿ ಕೆಲಸ ಮಾಡುತ್ತಿರುವವರು ಹನುಮಂತರಾವ್ ಭೈರಾಮಡಿಗೆ ಕಲಬುರಗಿ ಜಿಲ್ಲೆಯ ಜನರ ಹತ್ತಾರು ಜ್ವಲಂತ ಸಮಸ್ಯೆಗಳನ್ನು ತಮ್ಮ ಹರಿತವಾದ ಬರಹಗಳ ಮೂಲಕ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಯುವವರೆಗೆ ಬಿಡದ ಗಟ್ಟಿ ಪತ್ರಕರ್ತ ನಮ್ಮ ಹನುಮಂತರಾವ್ ರೈತರ ಸುದ್ದಿ ವಿಚಾರಕ್ಕೆ ಬಂದರೆ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿರುತ್ತಾರೆ ಹನುಮಂತರಾವ್ ಪತ್ರಿಕೆಗಳಲ್ಲಿ ಬರವಣಿಗೆ ಮಾತ್ರವಲ್ಲದೆ ಸಚಿವರಾದಿಯಾಗಿ ಜನಪ್ರತಿನಿಧಿಗಳ ಸುದ್ದಿಗೋಷ್ಠಿಯಲ್ಲಿ ರೈತರ ಸಮಸ್ಯೆಗಳ ಬಗೆಗಿನ ಪ್ರಶ್ನೆಗಳು ಅತಿ ಹೆಚ್ಚು ಬರುವುದೇ ಹನುಮಂತರಾವ್ ಭೈರಾಮಡಿಗೆ ಅವರಿಂದ ಇದು ನಮ್ಮ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಗೊತ್ತಿರುವ ಸಂಗತಿಯೇ ಪತ್ರಿಕೋದ್ಯಮದ ಜೊತೆ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವಿಜಯಪುರದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಮತ್ತು ಜಡೆಯ ಶಾಂತಲಿಂಗೇಶ್ವರ ಸ್ವಾಮೀಜಿಗಳ ಬಗ್ಗೆ ಹನುಮಂತರಾವ್ ಅವರು ಬರೆದ ಜ್ಞಾನಯೋಗಿ ಮೌನಯೋಗಿ ಎನ್ನುವ ಕೃತಿ ಸಂಗ್ರಹ ಯೋಗ್ಯ ಕೃತಿಗಳಲ್ಲಿ ಒಂದಾಗಿದೆ ಅಲ್ಲದೆ ಚಿಣಮಗಿರಿ ಶ್ರೀ ಸಿದ್ದರಾಮ ಶಿವಾಚಾರ್ಯರ ಬಗೆಗಿನ ಎಲ್ಲರಂತಲ್ಲ ನಮ್ಮಪ್ಪ ಹಾಗೂ ಬಬಲಾದನ ಶ್ರೀ ಗುರುಪಾದಲಿಂಗ ಮಹಾಸ್ವಾಮಿಗಳ ಅವರ ಬಗೆಗಿನ ಗುರುಪಾದ ಎನ್ನುವ ಎರಡು ಸಂಪಾದನಾ ಕೃತಿಗಳನ್ನು ಹನುಮಂತರಾವ್ ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ ಕಳೆದ ಜನವರಿ 3 ಮತ್ತು 4 ರಂದು ಕಲಬುರಗಿಯಲ್ಲಿ ನಡೆದ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ಕಲಬುರಗಿಯ ಎಲ್ಲ ಪತ್ರಕರ್ತರ ಸಂಘಟಿತದಿಂದಾಗಿ ಅಭೂತಪೂರ್ವ ಯಶಸ್ವಿಯಾಯಿತು ಆ ಯಶಸ್ಸಿನಲ್ಲಿ ಹನುಮಂತರಾವ್ ಭೈರಾಮಡಿಗೆಯವರ ಪರಿಶ್ರಮ ಮಾರ್ಗದರ್ಶನ ಮತ್ತು ಸಂಘಟನಾ ಚತುರತೆ ಪ್ರಮುಖ ಪಾತ್ರ ವಹಿಸಿತ್ತು ಎನ್ನುವುದನ್ನು ಯಾರೂ ಅಲ್ಲಗಳೆಯಲಾರರು ಇದಷ್ಟೇ ಅಲ್ಲ ಬರೀ ಪತ್ರಿಕೋದ್ಯಮ ಸಾಹಿತ್ಯಕ್ಕಷ್ಟೇ ಇವರ ಕಾರ್ಯಕ್ಷಮತೆ ಸೀಮಿತವಾಗಿಲ್ಲ ಭೈರಾಮಡಗಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿಯೂ ಕಳೆದ 3 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಹನುಮಂತರಾವ್ ಭೈರಾಮಡಗಿಯವರ ನೇತೃತ್ವದಲ್ಲಿ ಭೈರಾಮಡಗಿಯ ಕೃಷಿ ಪತ್ತಿನ ಸಹಕಾರಿ ಸಂಘ ಒಂದು ಮಾದರಿ ಸೊಸೈಟಿಯಾಗಿ ಹೊರಹೊಮ್ಮುತ್ತಿದೆ ಅವರು ಪತ್ರಿಕಾ ರಂಗದಲ್ಲಿ 25 ವರ್ಷ ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿಯೇ ಇದೀಗ ಕರ್ನಾಟಕ ಸರ್ಕಾರ ಮಾಧ್ಯಮ ಮಾನ್ಯತಾ ಸಮಿತಿಗೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಹನುಮಂತರಾವ್ ಭೈರಾಮಡಗಿಯವರನ್ನು ನೇಮಕ ಮಾಡಿದ್ದು ನಮ್ಮ ಭಾಗಕ್ಕೆಯೇ ಹೆಮ್ಮೆಯ ವಿಚಾರ ಹನುಮಂತರಾವ್ ಭೈರಾಮಡಗಿಯವರ ವ್ಯಕ್ತಿತ್ವ ಸಾಧನೆ ಸಾಗರದಂತಿದೆ ನಾನು ಇಲ್ಲಿ ಎತ್ತಿ ತೋರಿಸಿದ್ದು ನನ್ನ ಬೊಗಸೆಯಲ್ಲಿ ಬಂದಷ್ಟು ಮಾತ್ರ ಅವರು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಹಾಗೂ ಜೀವನದಲ್ಲಿ ಸದಾ ಯಶಸ್ವಿಯಾಗುತ್ತಿರಲಿ ಅವರ ಕನಸುಗಳೆಲ್ಲ ನನಸಾಗಲಿ ಅವರಿಂದ ಈ ಭಾಗಕ್ಕೆ ಸಾಕಷ್ಟು ಕೊಡುಗೆ ದೊರೆಯುವಂತಹ ಶಕ್ತಿ ಭಗವಂತ ಅವರಿಗೆ ನೀಡಲಿ ಎಂದು ಪ್ರಾರ್ಥಿಸಿ ನನ್ನ ಪರಿಚಯ ಭಾಷಣಕ್ಕೆ ವಿರಾಮ ಹೇಳುತ್ತೇನೆ ಜೈ ಹಿಂದ್ ಅವರ ಕುರಿತು ಕಿರು ಪರಿಚಯ ಶ್ರೀ ಅರುಣ್ ಕದಂ ಅವರಿಂದ ಡಿ ಕೆ ಅಂತಲೇ ಹೆಸರುವಾಸಿ ಡಿ ಕೆ ಅಂದ ತಕ್ಷಣ ಎತ್ತರವಾದ ದೇಹ ನೇರ ನುಡಿ ವ್ಯಕ್ತಿತ್ವ ಸ್ನೇಹ ಜೀವಿ ಕಲಾ ಪ್ರತಿಭೆ ಕಣ್ಣೆದುರು ಬಂದು ನಿಲ್ಲುತ್ತದೆ ಒಬ್ಬ ವ್ಯಕ್ತಿ ಸಮಾಜ ಮುಖಿಯಾಗಿ ಹೊರಹೊಮ್ಮಲು ಇಷ್ಟು ಗುಣಗಳು ಸಾಕು ಅಲ್ಲವೇ ಬಾಲ್ಯದಿಂದಲೇ ವಿವಿಧ ಪ್ರತಿಭೆ ಅದರಲ್ಲೂ ಕೂಡ ಸಮಾಜದ ತುಡಿತಕ್ಕೆ ಸದಾ ಮಿಡಿಯುವ ಮನೋಭಾವ ಹೊಂದಿದ್ದರಿಂದಲೇ ಇಂದು ಅವರಿಗೆ ಕರ್ನಾಟಕ ಅಕಾಡೆಮಿಯ ಸದಸ್ಯರನ್ನಾಗಿ ಅವರನ್ನು ನೇಮಕ ಮಾಡಲಾಗಿದೆ ಅಭಿಮಾನದ ಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸ್ವೀಕರಿಸುತ್ತಿದ್ದಾರೆ ನಗರದ ಕಪ್ನೂರದಲ್ಲಿ ಹನುಮಂತ ಹಾಗೂ ಸೀತಾಬಾಯಿ ಅವರ ಜ್ಯೇಷ್ಠ ಸುಪುತ್ರರಾಗಿ ದೇವೇಂದ್ರಪ್ಪ ಅವರು ಜನಿಸಿದರು ಬಾಲ್ಯದಿಂದಲೇ ಕಲೆಗಾರಿಕೆಯ ಪ್ರತಿಭೆಯನ್ನು ಹೊಂದಿದ್ದರು ಶಾಲಾ ದಿನಗಳಲ್ಲಿ ಹಾಡುವುದು ಕುಣಿಯುವುದು ಹಾಗೂ ಭಾಷಣ ಮಾಡುವ ಕಲೆಗಾರಿಕೆ ಪ್ರತಿಭಾನ್ವಿತೆಯನ್ನು ಹೊಂದಿದ್ದರು ಈ ಒಂದು ಗುಣ ಹೊಂದಿದ್ದರಿಂದಲೇ ನಾಟಕ ಸಿನಿಮಾ ಪತ್ರಿಕೋದ್ಯಮದಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲಿ ಬೆಳೆಯಲು ಕಾರಣವಾಗಿದೆ ಶಾಲಾ ದಿನಗಳಿಂದಲೂ ಗೆಳೆಯರೊಂದಿಗೆ ಒಗ್ಗೂಡಿ ಮನೆಯ ಸಾಮಾನುಗಳನ್ನು ಕಟ್ಟಿಕೊಂಡು ನಾಟಕ ಮಾಡುತ್ತಿದ್ದರು ಕಲೆಗಾರಿಕೆ ಎಷ್ಟರ ಮಟ್ಟಿಗೆ ಬೇರೂರಿತು ಅಂದರೆ ಈ ಒಂದು ಅವರ ಒಂದು ಕಲೆಯ ಬಗ್ಗೆ ಏನು ಆಸಕ್ತಿ ಇರೋದು ನಿರೂಪಿಸುತ್ತದೆ ಬೇಸಿಗೆ ರಜೆಯ ದಿನಗಳಲ್ಲಿಯೂ ಕೂಡ ಸುಮ್ಮನೆ ಕೂರದೆ ಯಾವಾಗಲೂ ಸದಾ ಒಂದು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಿದ್ದರು ಕಪ್ನೂರ್ ಅವರು ಸಂಗೀತ ಚಿಂತಕರು ತಬಲಾ ಬಾರಿಸುವ ಕಲೆಗಾರಿಕೆ ಅರಿತವರು ಮುಂದೆ ಕಲಬುರಗಿ ನಗರದ ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ಮತ್ತು ಸೆಲ್ ಬ್ಯಾರೇಸ್ನಲ್ಲಿ ಕೆಲ ಹಿರಿಯ ಕಲಾವಿದರೊಂದಿಗೆ ಜಿಲ್ಲಾ ಭೀಮರತ್ನ ದಲಿತ ಕಲಾವಿದರ ಸಂಘವನ್ನು ಇವರು ರಚನೆ ಮಾಡಿದರು ಕಲಾಕ್ಷೇತ್ರದಲ್ಲಿ ವಿಸ್ತರಣೆಗೆ ತೊಡಗಿಕೊಂಡರು ಕಪ್ನೂರ್ ಅವರು ಸಾಮಾಜಿಕ ಜಾಗೃತಿಯಲ್ಲಿ ತೊಡಗಿಕೊಂಡವರು 100ಕ್ಕೂ ಹೆಚ್ಚು ದಲಿತ ಕಲಾವಿದರನ್ನು ಹುಟ್ಟು ಹಾಕಿದ್ದಾರೆ ನಿರಂತರವಾಗಿ ನಾಟಕ ಪ್ರಸ್ತುತಪಡಿಸುವುದರಲ್ಲದೆ ಆಕಾಶವಾಣಿ ದೂರದರ್ಶನಗಳಲ್ಲಿ ಹಲವು ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು
ದೇವೇಂದ್ರ ಪ ಕಪ್ನೂರ್ ಅವರು 1966 ನವೆಂಬರ್ 16 ರಂದು ಜನಿಸಿದರು ಕಪ್ನೂರ್ ಈಗ 58 ವರ್ಷವಾದರೂ ಕೂಡ ಇನ್ನು ಕೆಲವು ಎಲ್ಲರೊಂದಿಗೆ ಬೆರೆಯುವುದರ ಅವರನ್ನ ಚಟುವಟಿಕೆಯನ್ನು ನೋಡಿದರೆ 25 ವರ್ಷದ ವಯಸ್ಸಿನವರ ರೀತಿಯಲ್ಲಿ ಕ್ರಿಯಾಶೀಲರಾಗಿದ್ದಾರೆ ಎಲ್ಲರಿಗೂ ಅವರು ಮಾದರಿಯಾಗಿದ್ದಾರೆ ಮನೆಯ ಹಿರಿಮಗನಾಗಿ ಎಲ್ಲಾ ಜವಾಬ್ದಾರಿ ನಿಭಾಯಿಸುವುದರಲ್ಲ ಜೊತೆಗೆ ಸಾಮಾಜಿಕವಾಗಿಯೂ ಕೂಡ ವಿವಿಧ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದರ ದೇವೇಂದ್ರಪ್ಪ ಕಪ್ನೂರ್ ಅಂತವರು ಸಿಗುವುದು ಲಕ್ಷಕ್ಕೊಬ್ಬರು ಸಮೂಹ ಸಂವಹನ ಮೈಸೂರು ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪಡೆದವರು ಇವರು ಕಳೆದ 2.5 ದಶಕದಿಂದ ಬುದ್ಧಲೋಕ ಪತ್ರಿಕೆಯ ಅನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಪತ್ರಿಕೆಯ ಜೊತೆಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾಗಿ ಎಸ್ಸಿ ಸಂಪಾದಕರ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ಜಿಲ್ಲಾ ಪ್ರಾದೇಶಿಕ ಪತ್ರಿಕೆಯ ಸಂಪಾದಕರ ಸಂಘದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿಯ ಸದಸ್ಯರಾಗಿ ಈಗ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಸದಾ ಮಾರ್ಗದರ್ಶಕರಾಗಿ ಪತ್ರಕರ್ತರ ಕಷ್ಟಕ್ಕೆ ಮಿಡಿಯುವ ಸಹೃದಯಿಯಾಗಿ ಇವರಿದ್ದಾರೆ ಎಲ್ಲರನ್ನು ಹಿರಿಯರನ್ನು ಕಿರಿಯರನ್ನು ಅನ್ನದೆ ಎಲ್ಲರಿಗೂ ಕೂಡ ಗೌರವದಿಂದ ಮಾತನಾಡುವ ದೇವೇಂದ್ರಪ್ಪ ಕಪ್ನೂರ್ ಅವರು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಯಾವ ಸಂಘದ ಯಾವುದೇ ಚಟುವಟಿಕೆಗಳಿದ್ದರೂ ಕೂಡ ದೇವೇಂದ್ರಪ್ಪ ಕಪ್ನೂರ್ ಅವರು ಮುಂಚೂಣಿಯಲ್ಲಿ ನಿಲ್ತಾರೆ ಪತ್ರಕರ್ತರ ಕಷ್ಟಕ್ಕೆ ಯಾವುದೇ ರೀತಿಯ ಕಷ್ಟ ಬಂದರೂ ಕೂಡ ಅವರ ಬೆನ್ನೆಲುಬಾಗಿ ನಿಲ್ಲುವಂತಹ ಗುಣವನ್ನು ದೇವೇಂದ್ರಪ್ಪ ಕಪ್ನೂರ್ ಅವರು ಹೊಂದಿದ್ದಾರೆ ದೇವೇಂದ್ರಪ್ಪ ಕಪ್ನೂರ್ ಅವರು ಇನ್ನೂ ಈ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಮತ್ತೆ ಸಂಘಕ್ಕೂ ಕೂಡ ಇನ್ನೂ ಅವರ ಸೇವೆ ಇನ್ನೂ ಮುಂದುವರಿಲಿ ಇನ್ನು 100 ವರ್ಷ ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ಈ ವೇದಿಕೆ ಮೂಲಕ ಹೇಳ್ತಾ ನನ್ನ ಈ ಕಿರು ಪರಿಚಯ ಮಾಡಿಕೊಟ್ಟಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಕಳಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಮುರುಗೇಶ್ ನಿರಾಣೆಯವರು ಕೆಕೆಆರ್ಟಿಸಿ ಅಧ್ಯಕ್ಷ ಕೆಕೆಆರ್ಟಿಸಿ ಅಧ್ಯಕ್ಷರಾದಂತಹ ಶ್ರೀ ರಾಜಕುಮಾರ್ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಶ್ರೀ ಬಿಜಿ ಪಾಟೀಲ್ ಅವರು ಶಶಿ ನಮೋಶಿ ಅವರು ಮತ್ತು ಶಾಸಕರಾದಂತಹ ಬಸವರಾಜ ಕಟ್ಟಿಕ್ ಅವರು ಜಿಲ್ಲಾಧಿಕಾರಿಗಳು ಡಿಸಿಪಿ ಅವರು ಎಲ್ಲರೂ ಕೂಡ ವೇದಿಕೆಯ ಪರವಾಗಿ ಕರ್ನಾಟಕ ಮಾಧ್ಯಮ ಮಾನ್ಯತಾ ಸಮಿತಿಯ ಸದಸ್ಯರಾಗಿ ನೇಮಕಗೊಂಡಂತಹ ಹನುಮಂತರಾವ್ ಬೈರಮಡಿಗೆ ಅವರನ್ನ ಮಾನ್ಯ ಸಚಿವರು ಶಾಸಕರು ಅಧಿಕಾರಿಗಳು ಸನ್ಮಾನವನ್ನ ಕೈಗೊಂಡಿದ್ದಾರೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಗೌರವವನ್ನ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಹನುಮಂತರವರಿಗೆ ಮತ್ತು ದೇವೇಂದ್ರಪ್ಪ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿರುವಂತದ್ದು ಅದಕ್ಕೆ ನಾನು ಮೊಟ್ಟ ಮೊದಲು ಆ ಭಗವಂತನಲ್ಲಿ ಅವ್ರು ಬರುವಂತಹ ದಿವಸದಲ್ಲಿ ಇನ್ನೂ ಹೆಚ್ಚು ಹೆಚ್ಚಿಗೆ ಆಯುಷ್ಯ ಆರೋಗ್ಯ ಅವರಿಗೆ ಪತ್ರಿಕಾ ರಂಗದಲ್ಲಿ ಇನ್ನೂ ಹೆಚ್ಚಿನ ಹೆಸರನ್ನು ಮಾಡುವಂತ ನಮ್ಮ ರಾಜ್ಯದ ಕಟ್ಟ ಕಡೆ ಮನಸ್ಸಿನಿಗೆ ಒಂದು ಸುಧಾರಣೆ ಮಾಡುವಂತ ಶಕ್ತಿ ಅವ್ರಿಗೆ ಭಗವಂತ ನೀಡಲಿ ಅನ್ನುವಂಥದ್ದನ್ನ ಮೊಟ್ಟ ಮೊದಲಿಗೆ ಹಾರೈಸ್ತಾ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಆತ್ಮೀಯರಿಗತ್ತು ಕಲ್ಯಾಣ ಕರ್ನಾಟಕ ಪತ್ರಿಕೋದ್ಯಮದಲ್ಲಿ ತಂದೆ ಆಗಿರುವಂತ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಇವತ್ತು 70 ವರ್ಷದಿಂದ ಈ ಸಮಿತಿಯನ್ನು ಹುಟ್ಟಾಕಿದರೆ ಅದರಲ್ಲಿ 1972 ಪಿ ಎಂ ಮನ್ನೂರ್ ಅನ್ನುವಂಥವರು ಈ ಮೊದಲನೇ ಅಧ್ಯಕ್ಷರಾಗಿ ಇವತ್ತು ಭವಾನಿ ಸಿಂಗ್ ಅವರವರಿಗೆ 2022 ಅಂದರೆ 50 ವರ್ಷ ಇವತ್ತು ಪತ್ರಿಕೋದ್ಯಮ ಕಲಬುರಗಿಯಲ್ಲಿ 50 ವರ್ಷಗಳ ಕಾಲ ಸತತವಾಗಿ ಎಲ್ಲರ ಜೊತೆಗೆ ಒಂದು ಎಂಥ ಕಷ್ಟಗಳು ಬಂದರೂ ಸಹಿತ ಅದನ್ನು ಸಹಿಸಿಕೊಂಡು ಪತ್ರಿಕೋದ್ಯಮವನ್ನು ಮುನ್ನಡೆಸ್ಕೊಂಡ್ಬಂದಿರುವಂಥದ್ದು ನಿಜವಾಗಿ ಒಂದು ಅಭಿಮಾನದ ಸಂಗತಿ ಅಂತ ಹೇಳಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ 50 ವರ್ಷದಲ್ಲಿ ಕಲಬುರಗಿಯಲ್ಲಿ ತಾವು ಮಾಡಿರುವಂಥ ಸಾಧನೆ ಇದರ ಮಧ್ಯದಲ್ಲಿ ಬಂದು ಹೋಗಿರುವಂಥ ಸಾಕಷ್ಟು ಕಲ್ಯಾಣ ಕರ್ನಾಟಕದ ಪತ್ರಿಕೋದ್ಯಮದ ದೇವತಾರೆ ಅಂತ ಹೇಳ್ತಿರುವಂಥ ಪಿ ಎನ್ ಕಾಗಲ್ಕರ್ ಅವರು ಮತ್ತು ಕಲ್ಯಾಣ ಕರ್ನಾಟಕದ ಪತ್ರಿಕೋದ್ಯಮದ ಪಿತಾಮ ರಾಘು ಜಾಗೀರ್ದಾರ್ ಅವರು
ಕಲ್ಯಾಣ ಕರ್ನಾಟಕದ ಪತ್ರಿಕೋದ್ಯಮದ ಆಧುನಿಕ ಭೀಷ್ಮ ಎಸ್ ಬಿ ಜೋಶಿ ಅವರು ಈ ಥರ ಭಾಳಷ್ಟು ಜನ ಹೆಸರುಗಳಿದೆ. ಆ ಎಲ್ಲ ಹೆಸರುಗಳು ಅವರು ತಮ್ಮದೇ ಆಗಿರುವಂಥ ಶೈಲಿಯಲ್ಲಿ ಜನರ ಮನಮುಟ್ಟುವಂತೆ ಎಲ್ಲರನ್ನು ಎಚ್ಚೆತ್ತುಕೊಂಡು ಕಟ್ಟ ಕಡೆಯ ಮನುಷ್ಯ ಮೇಲೆ ಬರಲಿಕ್ಕೆ ತಾವು ಇಲ್ಲಿವರೆಗೇ ಪ್ರಯತ್ನವನ್ನು ಮಾಡ್ಕೊತ ಬಂದಿರುವಂಥದ್ದು ಸ್ವಾಗತಾರ್ಹ ಅಂತ ಹೇಳ್ಬೋದು. ಒಟ್ಟಾರೆ ನಾನು ಹೇಳಬೇಕಾಗಿರುವಂಥದ್ದಂದರೆ ನಾವಿವತ್ತು ಕಲಬುರಗಿಗೆ ಬೆಳಗ್ಗೆ ಬಂದೆ. ಬಂದ ತಕ್ಷಣ ನಮ್ಮ ಪತ್ರಿಕರ್ತ ಸ್ನೇಹಿತರು ಎಲ್ಲರೂ ಹುಡುಕೊಂಡು ಬಂದರು. ಅವ್ರು ಕೇಳುವಂಥ ಪ್ರಶ್ನೆ ನನಗೆ ಬೇರೆ ಬೇರೆ ಇಲ್ಲಿ ಬರಗಾಲದ ಬಗ್ಗೆ, ಜಾಸ್ತಿ ಮಳೆ ಆದದ್ರ ಬಗ್ಗೆ, ನಮ್ಮ ಮುಂದಿನ ಈ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ಮಾತಾಡಬೇಕಂತ ಹೇಳಿ ನನ್ನ ಮೀಡಿಯಾದವ್ರು ನೋಡಿದ್ರೆ ನನಗೆ ಅನ್ನಿಸ್ತು. ಅವ್ರನ್ನ ಮಾತಾಡಲಿಕ್ಕೆ ಬಿಡಲಿಲ್ಲ. ಮೊದಲು ಅವ್ರು ಕೇಳ್ತಾ ಇರುವಂಥದ್ದು, ಈ ನಮ್ಮೊಬ್ಬರು ಸ್ನೇಹಿತರು ಕಾಂಗ್ರೆಸ್ಸಿನ ಸ್ನೇಹಿತರು ಲಂಚದ ಪ್ರಕಾರ ಮಾತಾಡಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಹೇಳಿದೆ, ಸರ್ ನಾನು ಕೇಳುವಂಥ ಪ್ರಶ್ನೆ ಅಲ್ಲ ಇದು, ಕಲಬುರಗಿ ಬಗ್ಗೆ ಕೇಳಿ. ನೀವು ಏನು ನಿಮ್ಮದು ಯೋಜನೆಗಳಿದೆ, ಗುರಿ ಏನಿದೆ, ಇಲ್ಲಿ ನಡೀತಿರುವಂಥ ಈಗ ಜಾಸ್ತಿ ಮಳೆಯಾಗಿ ಬೆಳೆ ಹಾನಿಯಾಗಿದೆ, ಅದಕ್ಕೆ ನೀವು ಯಾವ ರೀತಿ ಪರಿಹಾರಗಳನ್ನು ಕೊಡ್ತಾ ಇದ್ದೀರಿ, ಅದು ಯಾವ ರೀತಿ ಇಲ್ಲಿ ಬೀಜದ ಕೊರತೆ ಇದೆ ಹಾಗೆ, ಗೊಬ್ಬರದ ಕೊರತೆ ಇದೆ ಹಾಗೆ, ಮತ್ತೇನಿದೆ ಅನ್ನೋಂಥದ್ದನ್ನು ನೀವು ಕೇಳ್ತಾರೆ ಅಂತೇಳಿ ನಾನು ಮಾಡಿದ್ದೇನೆ. ಅವ್ರು ಲಂಚದ ಬಗ್ಗೆ ಕೇಳಿದ ತಕ್ಷಣ ನಾನು ಹೇಳಿದೆ, ಅಲ್ಲ ರೀ ಇಂಥದ್ದು ಹೇಳಿದ ತಕ್ಷಣ ಮನೆಯಲ್ಲೆಲ್ಲ ಚಿಕ್ಕ ಮಕ್ಕಳು ಮತ್ತು ಬೇರೆ ಬೇರೆದವರು ವಯಸ್ಸಾದಂಥವ್ರು ಅದನ್ನು ಟಿ ವಿ ನೋಡ್ತಾ ಇರ್ತಾರೆ. ಇನ್ನು ಕೇಳುವಂಥ ಪ್ರಶ್ನೆಗೆ ಅನುಗುಣವಾಗಿರುವಂಥವ್ರು ಜಾಬ್ ಮಾಡುವಂಥವ್ರು ಅದನ್ನು ಅವ್ರಿಗೆ ಏನು ಅನ್ನಿಸ್ತದೆ, ಅದನ್ನು ಟಿ ವಿ ನೋಡಿದಾಗ ಆ ಜಾಬ್ ಮಾಡುವಂಥ ಸಂದರ್ಭದಲ್ಲಿ ಇರುವಂಥ ವ್ಯಕ್ತಿಗೆ ಅವ್ರು ಭಾಳ ಮನಸ್ಸಿಗೆ ನೋವು ಅನ್ನಿಸ್ತದೆ. ನಾವಿಲ್ಲಿ ಏನಂದ್ರೆ ನಾವು ಟಿ ವಿದಲ್ಲಿ ನಾವು ಬೇರೆ ಬೇರೆ ಟಿ ಆರ್ ಕಿಪ್ಸಲ್ ಆಗಿರ್ಬೋದು, ಬೇರೆ ಬೇರೆ ಸಲ ಆಗಿರ್ಬೋದು, ನಾವು ಇದನ್ನೆಲ್ಲ ನಾವು ತೋರಿಸ್ತೀವಿ. ಇನ್ನು ಹೇಳಿದ ತಕ್ಷಣ ಏನು ಮಾಡ್ತಾರೆ, ನಮ್ಮ ಸ್ನೇಹಿತರಿಗೆ ನಿರಾಣಿ ಅವ್ರ ಕಲಬುರಗಿಯಲ್ಲಿ ಈ ಥರ ಪ್ರಶ್ನೆ ಕೇಳಿದರು, ಇದಕ್ಕೆ ನಿಮ್ಮ ಉತ್ತರ ಏನು? ಅವ್ರು ಕೇಳಿದ ತಕ್ಷಣ ಏನು ಮತ್ತೆ ನಾನು ಹೋಗೋದ್ರೊಳಗೇ ಬರ್ತದೆ. ಈಗ ನಿಮ್ಮ ಉತ್ತರ ಇವರು ಈ ಥರ ಹೇಳಿದರೆ ನಿಮ್ಮ ಅಭಿಪ್ರಾಯ ಏನು? ಒಂದಕ್ಕೊಂದು ಜೋರಾಗಿ ಯಾರಾದರೂ ಒಂದು ಸಿಟ್ಟಿನಿಂದ ಒಂದು ಏನಾದರೂ ಅಂದರೆ ಮನುಷ್ಯನ ಸಹಜ ಸ್ವಭಾವ, ಮಾತಾಡುವಾಗ ಒಂದು ಸ್ವಲ್ಪ ಏನಾದ್ರೂ ವ್ಯತ್ಯಾಸಗಳಾಗಿಬಿಟ್ರೆ ಅದನ್ನೇ ಹಿಡ್ಕೊಂಡು ರಾಜ್ಯ ನ್ಯೂಸು, ನ್ಯಾಷನಲ್ ನ್ಯೂಸು, ಇಂಟರ್ನ್ಯಾಷನಲ್ ನ್ಯೂಸು ಆಗಿಬಿಡ್ತಾರೆ. ಅದ್ರ ಸಲ ನಾನು ಇಷ್ಟೇ ಪತ್ರಿಕರ್ತ ಸ್ನೇಹಿತರು ಭಾಳ ಸೀನಿಯರ್ ಇದ್ದೀರಿ, ಹಿರಿಯರ್ ಇದ್ದೀರಿ, ನಾವು ಭಾಳ ನಿಮಗೆ ನಾವು ಅಡ್ವೈಸ್ ಮಾಡುವಂಥ ಸ್ಥಾನದಲ್ಲಿಲ್ಲ. ಆದರೆ ನಾನು ಹೇಳುವಂಥದ್ದು, ನಾವು ಮಾಡುವಂಥ ಭಾಳಷ್ಟು ದೊಡ್ಡ ಕೆಲಸ ಇದೆ. ಯಾಕೆ ನಾನು ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡಿದೆ, ನಾನು ನಿಮ್ಮ ಜಾತಿಗೆ ಸೇರಿದವನು, ಪತ್ರಿಕೋದ್ಯಮದ ಜಾತಿಗೆ ಸೇರಿದಂಥದ್ದು ಇರುವುದರಿಂದ ನನಗೂ ಸ್ವಲ್ಪ ನಿಮ್ಮಷ್ಟು ಅನುಭವ ಇರದೇ ಇದ್ದರೂ ಸಹಿತ ಒಂದು ಸಾಮಾನ್ಯ ಜ್ಞಾನ, ಒಂದು ಸಣ್ಣ ಸಮಸ್ಯೆ ಮತ್ತು ಅವನ ಯಾವ ರೀತಿ ಪರಿಹಾರ ಮಾಡುವಂಥದ್ದು ಇದೆಲ್ಲ ಇದೆ. ಆದರೆ ನಾನು ಒಂದು ಭಾಳ ಅಪ್ರಿಷಿಯೇಟ್ ಮಾಡೋದಂದ್ರೆ ಪತ್ರಿಕೋದ್ಯಮದ ಸ್ನೇಹಿತರಿಗೆ ಅದು ತಾವು ಜೀವದ ಹಂಗೆ ತೊರೆದು ಎಲ್ಲ ಇದರಲ್ಲಿನೂ ಸಹಿತ ತಾವು ಪ್ರಯತ್ನ ಮಾಡಿ ಜನರಿಗೆ ಬಿಸಿ ಬಿಸಿ ಸುದ್ದಿಯನ್ನು ಕೊಡುವಂಥದ್ರ ಕಡೆಯಿಂದ ಗಮನ ಹರಿಸ್ತಿರಲ್ಲ, ಅದಕ್ಕೆ ನಾನು ನಮ್ಮ ಇಲಾಖೆ ವತಿಯಿಂದ ಕಲಬುರಗಿ ಜನರ ಕರ್ನಾಟಕ ರಾಜ್ಯದ ಪರವಾಗಿ ಎಂಟರ್ ಈ ಪತ್ರಿಕೋದ್ಯಮದಲ್ಲಿ ಏನು ಕೆಲಸ ಮಾಡ್ತೀರಿ ನಿಮಗೆ ಒಂದನೇ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಭಗವಂತ ನಿಮಗೆ ಕುಟುಂಬಕ್ಕೆ ಭಾಳ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಶುಭ ಹಾರೈಸ್ತೇನೆ. ಅದ್ರ ಸಲ ನಾನು ಈ ಕೋವಿಡ್ ಸಮಯದಲ್ಲಿ ಯಾರು ಆ ಪೇಷಂಟಿನ ಹತ್ತಿರ ಅವ್ರ ಪಾಲಕರು ಮನೆ ಕುಟುಂಬದವರೇ ಹೋಗದಿರುವಂಥ ಸಂದರ್ಭದಲ್ಲಿ ತಾವು ಪತ್ರಿಕೆಗಳದವರು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಅವ್ರ ಹತ್ತಿರ ಹೋಗಿ ಅವ್ರು ಯಾವ ರೀತಿ ಡಾಕ್ಟರ್ಗಳನ್ನು ನೋಡ್ತಾ ಇದ್ದಾರೆ, ನರ್ಸ್ಗಳು ಯಾವ ರೀತಿ ವರ್ಕ್ ಮಾಡ್ತಾ ಇದ್ದಾರೆ, ಇಲ್ಲಿ ಏನೇನಿದೆ ಟ್ಯಾಬ್ಲೆಟ್ಸು, ಆಕ್ಸಿಜನ್ ಇಂಥವನ್ನೆಲ್ಲವುಗಳನ್ನು ನೋಡಿ ಒಂದು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಒಂದು ಕಣ್ಣು ತೆರೆಸುವಂಥ ಕೆಲಸ ತಾವು ಮಾಡಿದ್ದೀರಿ. ಬೇರೆ ಬೇರೆ ಘಟನೆಯಲ್ಲೂ ಸಹಿತ ತಾವು ಮಾಡಿರುವಂಥದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಅದಕ್ಕೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕಡಿಮೆನೆ. ಇಷ್ಟೇ ತಮ್ಮಲ್ಲಿ ವಿನಂತಿ ಅತ್ತಿಷ್ಟೇ, ದಯವಿಟ್ಟು ಬೇರೆ ಜಿಲ್ಲಾದವ್ರು ಏನು ಮಾಡ್ತಾರೋ ಮಾಡಲಿ, ನಾವು ಕಲಬುರಗಿ ಅವ್ರಿಗೆ ನಮಗೆ ಮಾಡುವಂಥ ಕೆಲಸ ಭಾಳ ಇದೆ. ಅದ್ರ ಸಲುವಾಗಿ ನೆಗೆಟಿವ್ ಸುದ್ದಿ ಹೋಗ್ಲಾರ್ದಂಗೆ, ಅದನ್ನ ನಮ್ಮದೇ ಪಾರ್ಟಿ ಇರಲಿ ಅವ್ರದೇ ಪಾರ್ಟಿ ಇರಲಿ ಯಾರೇ ಇರಲಿ, ಅವರೆಲ್ಲರೂ ಒಂದೇನೆ. ಯಾವ ರೀತಿ ಪತ್ರಿಕೋದ್ಯಮದ ಒಂದು ಜಾತಿ ಇದೆ, ನಾವು ರಾಜಕಾರಣದ ಒಂದು ಜಾತಿ, ಪಕ್ಷ ಬೇರೆ ಯಾವುದಾದ್ರೂ ಇರೋದಕ್ಕೆ ನಮ್ಮ ನೋಡೋ ದೃಷ್ಟಿ ಹೆಂಗಾಗಿದೆ ನಾನು ಹೇಳ್ತೇನೆ. ಈ ನಾವು ರಾಜಕಾರಣಿಗಳ ತನ್ನುವಂಥದ್ದು ಹೇಳ್ಕೊಳ್ಳದೆ ನಮ್ಗೆ ಅಸಹ್ಯ ಅನ್ನಿಸ್ತದೆ ಒಂದೊಂದು ಕಡೆ ಹೋದರೆ. ಆ ಮಟ್ಟಕ್ಕೆ ನಾವು ಪರಿಸ್ಥಿತಿ ಬಂದಿದ್ದೇನೆ. ಎಷ್ಟೇ ಚೆನ್ನಾಗಿದ್ದರೂ ಸಹಿತ ನಮ್ಮ ನೋಡೋ ದೃಷ್ಟಿನೇ ಬೇರೆ ಆಗಿರೋದ್ರಿಂದ ನಿಮ್ದು ಎಲ್ಲನೂ ನಮ್ಮ ರಿಮೋಟ್ ನಿಮ್ಮ ಕೈಯಲ್ಲಿದೆ. ನಮ್ಮ ಎರಡು ರೀತಿ ನೀವು ಹೇಳ್ಬೋದು, ಒಂದು ಪಕ್ಷ ಕೈಯಲ್ಲಿದೆ ಅಂತಂದರೆ ಆ ಜೀವಂತ ಇದೆ ಅನ್ನೋ ಸತ್ತದ ಹೇಳ್ಬೇಕು ಅಂತಂದರೆ ಯಾವ ರೀತಿ ನಿಮ್ಮ ಕೈಯಲ್ಲಿದೆ ಅದು ಜೀವಂತ ಇದೆ ಅಂದರೆ ನೀವು ಹಿಚ್ಚಕ್ಕೆ ಬಿಡ್ತೀರ, ಅದರ ಸತ್ಯದೆ ಅಂತಂದರೆ ನೀವು ಹಾರಿ ಬಿಡ್ತೀರ. ಹಂಗೆ ನಮ್ಮ ರಾಜಕಾರಣಿ ಒಳ್ಳೆ ಗುಣಗಳನ್ನು ಕೆಟ್ಟ ಗುಣಗಳನ್ನು ತೋರಿಸಿ ಇಡೀ ಜಗತ್ತು ಇಡೀ ದೇಶಕ್ಕೆ ತೋರಿಸುವಂಥ ಶಕ್ತಿ ನಿಮ್ಮ ಕೈಯಲ್ಲಿದೆ. ನಿಮಗೆ ಪೆನ್ನಿಗಿರುವಂಥ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಹಳೆ ನಾನು ನೋಡಿ ನೂರಾರು ವರ್ಷಗಳಿಂದ ಬಂದಿರುವಂಥದ್ದು ಪೆನ್ನಿಗಿರುವಂಥ ಶಕ್ತಿ ಖಡ್ಗಕ್ಕೂ ಇಲ್ಲ ಅನ್ನುವಂಥದ್ದನ್ನು ನಾವು ಮಾತಾಡ್ತೀವಿ. ಅದು ಅಕ್ಷರಶಃ ಸತ್ಯ. ಎಷ್ಟೋ ಸರ್ಕಾರಗಳನ್ನು ಒಂದು ಪೆನ್ನಿನ ಬರೋದ ಮುಖಾಂತರ ಸರ್ಕಾರ ಕೆಡವಿದ್ದೂ ಇದೆ, ಸರ್ಕಾರ ಹೊಸದಾಗಿ ತಂದಿದ್ದೂ ಇದೆ ಆ ಪೆನ್ನಿನಿಂದ. ಆ ಇಂಕಿಗಿರುವಂಥ ಶಕ್ತಿ ಬೇರೆದರಲ್ಲಿಲ್ಲ.
ಅದರ ಸಲ ನಾನು ಇಷ್ಟೇ ವಿನಂತಿಯನ್ನು ಮಾಡ್ತೀನಿ, ಕಲಬುರಗಿ ಜಿಲ್ಲೆ ಕಲ್ಯಾಣ ಕರ್ನಾಟಕದಲ್ಲಿ ಮಾಡುವಂಥದ್ದು ಬಹಳಷ್ಟಿದೆ, ಅದರ ಸಲುವಾಗಿ ನಾವು ನೀವೆಲ್ಲ ಕೂಡಿ ಚುನಾವಣೆ ಬಂದಾಗ ಅವ್ರದ್ದು ಅವ್ರು ಮಾಡಲಿ ನಮ್ಮ ನಾವು ಮಾಡ್ತೀವಿ, ಯಾರಿಗೆ ಜನರು ಆಶೀರ್ವಾದ ಮಾಡ್ತಾರೆ ಅವರು ಶಾಸಕರಾಗಲಿ ಅವ್ರ ಸರ್ಕಾರ ನಡೆಸಲಿ, ಆದರೆ ನಮ್ಮ ಕಾನ್ಸೆಪ್ಟ್ ಏನಿದೆ ಇದು ಒಳ್ಳೆಯದಾಗಬೇಕು, ಅಭಿವೃದ್ಧಿಪರ ಆಗಬೇಕು ಅನ್ನೋ, ಬೇರೆ ಜಿಲ್ಲೆಗಳಿಗೆ ಹೋಲಿಸಿ ನೋಡಿದರೆ ನಮ್ಮ ಕಲ್ಯಾಣ ಕರ್ನಾಟಕ ಬೇರೆ ಇದೆ, ಕಲಬುರಗಿ ಬೇರೆ ಇದೆ ಅನ್ನೋಂಥ ಮೆಸೇಜನ್ನು ನಾವಲ್ಲಿ ಕೊಡುವಂಥದ್ದಾಗಲಿ ಅಂತೇಳಿ ಶುಭ ಹಾರೈಸಿ, ಮತ್ತು ಏನು ಇನ್ನೂ ಸಾಕಷ್ಟು ಜನ ಹಿರಿಯರು ಈ ಪ್ರಶಸ್ತಿಗೆ ಭಾಜನರಾಗಲಿಕ್ಕೆ ಅವರು ಸಶಕ್ತರಿದ್ದರೂ ಸಹಿತ ಇನ್ನೂ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಒಳ್ಳೆಯ ಕೆಲಸ ಮಾಡಲಿ, ಮತ್ತು ಇನ್ನೂ ಹೆಚ್ಚಿನ ಜನರಿಗೆ ಈ ರೀತಿ ನಾಮಿನೇಷನ್ ಮಾಡುವಂಥದ್ದಕ್ಕೆ ಅವ್ರಿಗೆ ಅವಕಾಶಗಳು ಸಿಗಲಿ ಅಂತೇಳಿ ಆದೇಶ ಮಾಡ್ತೀನಿ. ರೋಚಕವಾದಂತಹ ಬೆಳವಣಿಗೆಯನ್ನು ಕಂಡಂತದ್ದು ಸಮಯ ನ್ಯೂಸ್ ಚಾನಲ್, ಅದರ ಮಾಲೀಕರು ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವರು. ಹಾಗೆಯೇ ಇದನ್ನು ಹೇಳಲಿಕ್ಕೆ ಇನ್ನೊಂದು ಯಾವುದು ನನ್ನ ಸ್ವಾರ್ಥ ಇದೆ, ನಾನು ಆ ಚಾನಲ್ ನಲ್ಲಿ ನ್ಯೂಸ್ ಕೋಆರ್ಡಿನೇಟರ್ ಆಗಿ ಬೆಂಗಳೂರಲ್ಲಿ ಸೇವೆಯನ್ನ 5 ವರ್ಷ ಸೇವೆ ಸಲ್ಲಿಸಿದ್ದೆ ಸರ್. ನಮ್ಮ ಕಲಬುರಗಿದಲ್ಲಿ ಇವತ್ತು ಹಣಮಂತ್ ಭೈರಮಡಿಗೆ ಅಣ್ಣವರಿಗೆ ಮತ್ತು ಹಿರಿಯರಾದಂತಹ ದೇವೇಂದ್ರಪ್ಪ ಕಪ್ನೂರ್ ಅಣ್ಣವರಿಗೆ ಸರ್ಕಾರ ಇವತ್ತು ನಾಮನಿರ್ದೇಶನವನ್ನು ಮಾಡೋದ್ರ ಮುಖಾಂತರ ಈ ಭಾಗದ ಪತ್ರಕರ್ತ ರಂಗಕ್ಕೂ ಕೂಡ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಮಾನ್ಯ ಬಸವರಾಜ್ ಬೊಮ್ಮಾಯಿ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಹೆಚ್ಚು ಒಂದು ಏನು ತಮ್ಮ ಪತ್ರಿಕಾ ರಂಗದ ಒಂದು ಸಮ್ಮೇಳನವನ್ನು, ರಾಜ್ಯ ಮಟ್ಟದ ಸಮ್ಮೇಳನವನ್ನು ನಡೆದಂಥ ಸಂದರ್ಭದಲ್ಲೂ ಕೂಡ ಮಾನ್ಯ ಬೊಮ್ಮಾಯಿ ಸಾಹೇಬರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ಪತ್ರಿಕಾಕರ್ತರನ್ನು ಉದ್ದೇಶಿಸಿ ಅವರಿಗೆ ಒಂದು ಶಕ್ತಿಯನ್ನು ತುಂಬಿರುವಂಥದ್ದು ತಾವೆಲ್ಲರೂ ಕೂಡ ಗಮನಿಸಿರುವಂಥ ವಿಷಯ. ಅದ್ರ ಜೊತೆಯಲ್ಲಿ ನಮ್ಮ ಕಲಬುರಗಿಯಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮಾತಾಡುವಂಥ ಸಾಮರ್ಥ್ಯ ನಮ್ಮೆಲ್ಲ ರಾಜಕಾರಣಿಗಳಿಗಿದೆ, ಆದರೆ ಪತ್ರಕರ್ತರಲ್ಲಿ ನೇರವಾಗಿ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ನೇರವಾಗಿ ಮಾತನಾಡೋರು ಅಂತಂದರೆ ಅದು ಇಬ್ಬರು, ನಮ್ಮ ಬಾಬುರಾವ್ ಯಡ್ರಮ್ಮಿಯವರು ಮತ್ತು ಹಣಮಂತರಾವ್ ಭೈರಮಡಿಗೆಯವರು ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತನಾಡುವಂಥ ಒಂದು ಸಂಬಂಧ ಇವತ್ತು ಅವ್ರ ಜೊತೆಯಲ್ಲಿ ಹೊಂದಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ದೇವೇಂದ್ರಪ್ಪ ಕಪ್ನೂರಣ್ಣವರು ಕೂಡ ಇವತ್ತು ಬಹಳಷ್ಟು ಶ್ರಮವನ್ನು ಪಟ್ಟು ಪತ್ರಕರ್ತ ರಂಗ ಬಹಳ ಇಲ್ಲೇನು ದುಡ್ಡು ಸಂಪಾದನೆ ಮಾಡಲಿಕ್ಕೆ ಬರುವಂಥ ರಂಗ ಅಲ್ಲ ಇದು, ದುಡ್ಡು ಸಂಪಾದನೆ ಮಾಡುವಂಥದ್ದಕ್ಕೆ ಬೇರೆ ಬೇರೆ ಕ್ಷೇತ್ರಗಳಿದ್ದಾವೆ. ಆದರೆ ಆಸಕ್ತಿ ಇಟ್ಕೊಂಡು ನಾನು ಏನಾದರೂ ಸಮಾಜ ಸೇವೆಯನ್ನು ಮಾಡಬೇಕು, ಬಡವರ ಕಣ್ಣೀರನ್ನು ಒರೆಸಬೇಕು, ಜನರ ಸಮಸ್ಯೆಗಳನ್ನು ತಗೊಂಡು ಸರ್ಕಾರದ ಹಂತದಲ್ಲಿ ಅದನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಬೇಕು ಅಂತ ಅನ್ನೋರು ಮಾತ್ರ ಈ ಪತ್ರಕರ್ತ ರಂಗಕ್ಕೆ ಬರ್ತಾರೆ. ಅಂಥದ್ರಲ್ಲಿ ನಮ್ಮ ದೇವೇಂದ್ರಪ್ಪ ಕಪ್ನೂರ ಅಣ್ಣವರು ಕೂಡ ಭಾಳಷ್ಟು ಶ್ರಮವನ್ನು ಪಟ್ಟು ಇವತ್ತು ಬುದ್ಧಲೋಕ ಪತ್ರಿಕೆಯನ್ನು ನನಗೆ ಭಾಳಷ್ಟು ಬಾರಿ ಬಂದು ಭೇಟಿ ಆಗ್ತಾ ಇರ್ತಾರೆ, ಆದರೆ ಸ್ವಂತಕ್ಕಾಗಿ ಏನೂ ಯಾವತ್ತೂ ಕೇಳಿಲ್ಲ ಅವರು. ಇಡೀ ಪತ್ರಕರ್ತರಿಗೆ ತಾವು ಏನಾದರೂ ಮಾಡಿ ಅಂತ ಅನ್ನೋ ಮಾತನ್ನೇ ಅವ್ರು ಹೇಳುವಂಥದ್ದು ಅವರಿಗೆ ಮತ್ತು ಹಣಮಂತರಾವ್ ಭೈರಮಡಿಗೆ ಅಣ್ಣವರಿಗೆ ಇವತ್ತು ಸರ್ಕಾರ ಗಮನಿಸಿ ಇವತ್ತೇನು ನಾಮನಿರ್ದೇಶನವನ್ನು ಮಾಡಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ದಂಗೆ ಮತ್ತೆ ಬೇರೆ ಬೇರೆಯವರಿಗೂ ಕೂಡ ಅವಕಾಶ ಸಿಗಲಿಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತೇವೆ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಭವಾನಿ ಸಿಂಗ್ ಅಣ್ಣವರಾಗಿರ್ಬೋದು, ಬಾಬುರಾವ್ ಯಡ್ರಮ್ಮಿ ಸರ್ ಅವರಾಗಿರ್ಬೋದು, ಅವರೆಲ್ಲರ ಒಂದು ಏನು ಪತ್ರಕರ್ತರಿಗೆ ಏನಾದರೂ ಆಗಬೇಕು ಅಂತನ್ನೋದೇನು ಇದಿದೆ, ಅವರಿಗೆ ಭಾಳಷ್ಟು ಆಸೆ ಇದೆ. ಬಾಬುರಾವ್ ಯಡ್ರಮ್ಮಿ ಸರ್ನು ಕೂಡ ಎಲ್ಲ ತಾಲೂಕುಗಳಲ್ಲಿ ಒಂದು ಕಚೇರಿ ಆಗಬೇಕು ಅಂಥೇಳಿ ನಮಗೆ ಮತ್ತು ನಿರಾಣಿ ಸಾಹೇಬರಿಗೆ ಅಫಜಲ್ಪುರ್ನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಇವತ್ತು ಅಲ್ಲಿ ಒಂದು ಕಚೇರಿ ಆಗಬೇಕು, ನಮ್ಮದು ಸ್ವಂತ ಕಟ್ಟಡ ಆಗಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ನಮ್ಮ ಭವಾನಿ ಸಿಂಗ್ ಅಣ್ಣವರು ಮತ್ತು ಬಾಬುರಾವ್ ಯಡ್ರಮ್ಮಿ ಅವರ ನೇತೃತ್ವದಲ್ಲಿ ಇನ್ನೂ ಸಂಘ ಶಕ್ತಿಶಾಲಿಯಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಇನ್ನೊಮ್ಮೆ ನಮ್ಮ ಹಣಮಂತರಾವ್ ಭೈರಮಡಿಗೆ ಅವರಿಗೆ ಮತ್ತು ದೇವೇಂದ್ರಪ್ಪ ಕಪ್ನೂರ್ ಅಣ್ಣವರಿಗೆ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಒಂದು ಭೀಮಾ ತೀರ ಅಂತ ಹೇಳಿದರೆ ನೆತ್ತರನ್ನು ಹರಿಸುವ ನೆಲ ಅಂತ ನಾವೆಲ್ಲ ಇಲ್ಲಿವರೆಗೂ ನೋಡ್ತಿದ್ವಿ. ಅಂಥ ಭೀಮ ತೀರದಲ್ಲಿ ಲೇಖನಿಯನ್ನು ಹರಿಸುವ ಯುವಕ ಹುಟ್ಟಿ ಬಂದಿದ್ದಾನೆ ಅಂದರೆ ಅದು ನಮ್ಮ ಹನುಮಂತರಾವ್ ಭೈರಮಡಿಗೆ. ಅಲ್ಲಿಂದ ಬಂದು ಇವತ್ತು ನಮ್ಮ ದೇಶ ಅಮೃತ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲಿ ಪತ್ರಿಕಾರಂಗಕ್ಕೆ ಕಾಲಿಟ್ಟು ರಜತ ಮಹೋತ್ಸವವನ್ನು ಆಚರಣೆ ಮಾಡಿಕೊಳ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮುತುವರ್ಜಿಯನ್ನು ವಹಿಸಿ ಅವ್ರಿಗೆ ರಾಜ್ಯ ಸಮಿತಿಗೆ ನೇಮಕ ಮಾಡಿದಾರಲ್ಲ, ಅದಕ್ಕೆ ನಾನು ಹೃದಯ ತುಂಬಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೆ ಅಭಿನಂದಿಸ್ತೇನೆ. ನಮ್ಮ ಕಲ್ಯಾಣ ಕರ್ನಾಟಕ ಯಾವತ್ತೂ ಮಾಧ್ಯಮದ ಜನರ ಪರವಾಗಿ ನಮ್ಮ ಸರ್ಕಾರ ಇದೆ
ಅನ್ನುವಂಥದ್ದಕ್ಕೆ ಇದೊಂದು ನಿದರ್ಶನ. ಅದ್ರ ಜೊತೆಗೆ ಕಾಂಗ್ರೆಸ್ಸಿನ ಡಿ ಕೆ ಅಲ್ಲ, ಕನಕಪುರಕದ ಡಿ ಕೆ ಅಲ್ಲ, ಕಲಬುರಗಿಯ ಡಿ ಕೆ, ಪತ್ರಕರ್ತರ ಡಿ ಕೆ. ಇವತ್ತು ಡಿ ಕೆ ಅಣ್ಣನ್ನ ಇವತ್ತು ನಾವು ಅಲ್ಲಿ ಗುರುತಿಸಿದ್ದೀವಿ, ಕರ್ನಾಟಕ ರಾಜ್ಯಕ್ಕೆ ಅವರನ್ನು ನಾಮನಿರ್ದೇಶನ ಮಾಡಿದ್ದೀವಿ. ಅದಕ್ಕಾಗಿ ನಮ್ಮ ಇದು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ, ಮಾನ್ಯ ಉಸ್ತುವಾರಿ ಸಚಿವರಿಂದ ಮಾತ್ರ ಸಾಧ್ಯ ಆಗಿದೆ. ಅದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ನಾನು ಅವರಿಗೆ ಸಲ್ಲಿಸ್ತೇನೆ. ಇದ್ರ ಜೊತೆಗೆ ಕಲ್ಯಾಣ ಕರ್ನಾಟಕಕ್ಕೆ ಇನ್ನೊಂದು ಕೊಡುಗೆ, ರಂಗಾಯಣದ ನಿರ್ದೇಶಕರನ್ನಾಗಿ ನಿಮ್ಮ ಪತ್ರಕರ್ತರ ಮಾಧ್ಯಮದ ಮಿತ್ರ ಪ್ರಭಾಕರ್ ಜೋಶಿ ಅವರನ್ನು ನೇಮಕ ಮಾಡಿದ್ದು ನಮ್ಮ ಸರ್ಕಾರ. ಹಾಗಾಗಿ ಇವತ್ತು ನಮ್ಮ ಸರ್ಕಾರ ಈ ಭಾಗದ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳಿಗೆ ಗೌರವಿಸೋದ್ರ ಜೊತೆಗೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆನೂ ಕೂಡ ಗಮನ ಇಟ್ಕೊಂಡಿದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು 3,000 ಕೋಟಿ ರೂಪಾಯಿಗಳನ್ನು ಈ ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಿಟ್ಟಿದ್ದಾರೆ. ನಿನ್ನೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯನ್ನು ಮೇಲ್ದರ್ಜೆಗೇರಿಸಲಿಕ್ಕೆ 199 ಕೋಟಿ ರೂಪಾಯಿಯಲ್ಲಿ 650 ಬಸ್ಗಳನ್ನು ಖರೀದಿಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಮೂಲ ಕಾರಣ ಯಾರು ಅಂತ ಕೇಳಿದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮುರುಗೇಶ್ ನಿರಾಣಿ ಅವರು, ಸಾರಿಗೆ ಸಚಿವರಾದಂಥ ಶ್ರೀರಾಮುಲು. ಈ ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯನ್ನು ಭಾಳ ಮೇಲ್ದರ್ಜೆಗೇರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಸದಾ ನಮಗೆ ನೀಡ್ತಾ ಇರ್ತಕ್ಕಂಥವ್ರು ಸಹೋದರರು, ಸಚಿವರಾದಂಥ ನಿರಾಣಿ ಸರ್ ಅವರು. ಅದಕ್ಕೆ ಇವತ್ತು ಸರ್ ತಾವು ಕಲಬುರಗಿ ಜೊತೆಗೆ ಕಲ್ಯಾಣ ಕರ್ನಾಟಕದ ಜೊತೆಗೆ ಸರ್ಕಾರದ ಬೆಸುಗೆಯನ್ನು ಮಾಡ್ತಾ ಇರ್ತಕ್ಕಂಥ ತಮಗೂ ಇನ್ನೂ ಉನ್ನತವಾಗಿ ಆ ದೇವರು ಮಟ್ಟಕ್ಕೆ ಕರ್ಕೊಂಡೋಗಲಿ ಅನ್ನುವಂಥದ್ದನ್ನು ಹಾರೈಸ್ತಾ ಮಾಧ್ಯಮದ ಮಿತ್ರರಲ್ಲಿ ವಿನಂತಿ ಮಾಡ್ತೇನೆ. ಈ ರೀತಿಯ ವಾತಾವರಣ ಎಂದೂ ಇರಲಿಲ್ಲ. ಸರ್ಕಾರ ಮತ್ತು ಮಾಧ್ಯಮ ಅಂದರೆ ಹಾವು ಮುಂಗಿಸಿನ ಥರ ಇತ್ತು. ಆದರೆ ತಾವು ಕಲಬುರಗಿ ಕಾಲಿಟ್ಟ ಮೇಲೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಈ ಬಾರಿ BJP ಸರ್ಕಾರ ಬಂದ ಮೇಲೆ ಮಾಧ್ಯಮದ ಮಿತ್ರರು ಮತ್ತು ಸರ್ಕಾರ ಜೊತೆ ಜೊತೆಯಾಗಿ ನಡೀತಾ ಇದೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವರಿಬ್ಬರ ಒಂದು ಸರ್ಕಾರ ನಾಮನಿರ್ದೇಶನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಾವು ಜಿಲ್ಲಾಡಳಿತದ ವತಿಯಿಂದನೇ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ನಮ್ಮ ಡ್ಯಾಸಿಂಗ್ DC ಅವರು ಈ ತೀರ್ಮಾನವನ್ನು ತಗೊಂಡಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಲ್ಲ, ಈ ಮಾತನ್ನು ಹೇಳಬೇಕಾಗ್ತದೆ. ಯಾಕಂದರೆ ಅತ್ತೆ ಸೊಸಿ ಮಧ್ಯದಲ್ಲಿ ದೊಡ್ಡ ಜಗಳ. ಅತ್ತೆಗಿದ್ದ ಮನೆ ಸೊಸಿ ಕಾಡಿಸ್ತಾ ಇದ್ದಳು, ಪೀಡಿಸ್ತಾ ಇದ್ದಳು, ಮನೆ ಕೊಡಲಿಲ್ಲ. ಆದರೆ ಒಂದೇ ಒಂದು ಆದೇಶದಲ್ಲಿ ಆ ವಯಸ್ಸಾದ ಅತ್ತೆಗೆ ಮನೆಯನ್ನು ಕೊಡಿಸಿರ್ತಕ್ಕಂಥವ್ರು ನಮ್ಮ DC ಅವರು. ಹಾಗಾಗಿ ಅಂದರೆ ನ್ಯಾಯಪರವಾಗಿರ್ತಕ್ಕಂಥ DCಯನ್ನು ತಂದು ಕೊಟ್ಟವರು ತಾವೇ. ಹಾಗಾಗಿ ಮಾಧ್ಯಮ, ಜಿಲ್ಲಾಡಳಿತ, ಸರ್ಕಾರ ಜೊತೆ ಜೊತೆಗಾಗಿ ನಡೀತಾ ಇದೆ. ಆ ಒಂದು ಮಾತುಗಳನ್ನು ಹೇಳಲಿಕ್ಕೆ ಕಾರಣೀಭೂತರಾದಂಥ ಈ ಕಾರ್ಯಕ್ರಮ, ಹನುಮಂತರಾವ್ ಬೈರಮಾಡಿಗೆ ನನ್ನ ಸ್ನೇಹಿತರು, ನಮ್ಮ DK ಅಣ್ಣ ಅಂದರೆ ನಮ್ಮ ದೊಡ್ಡ ಅಣ್ಣ, ಕಲಬುರಗಿ DK, ಮತ್ತು ಬೇರೆ DK ತಿಳ್ಕೊಂಡ್ಬಿಟ್ಟಿಗಿರಿ ನೀವೆಲ್ಲ, ಯಾಕೆ ರಾಜು ಪಾಟೀಲ್ ಹಿಂಗೆಲ್ಲ ಕತ್ತಾರ ಅಂತ. ಅದಕ್ಕೆ ನಿಮ್ಮೆಲ್ಲ ಮಾಧ್ಯಮದ ಮಿತ್ರರು ಇಷ್ಟು ಒಟ್ಟಾಗಿ ಕಂಡಿದ್ದೀರಲ್ಲ, ನನಗೆ ಭಾಳ ಭಾಳ ಸಂತೋಷ ಕಾಣ್ತಾ ಇದೆ. ಈ ರೀತಿಯ ಒಂದು ಮಾಧ್ಯಮ ಲೋಕ ಜೊತೆಗೆ ಇರ್ತಕ್ಕಂಥದ್ದು ಕೂಡ ಭಾಳ ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕೋವಿಡ್ ಸಂದರ್ಭದಲ್ಲಿ ನಿಧನ ಹೊಂದಿದ ಪತ್ರಕರ್ತರಿಗೂ ಕೂಡ 5 ಲಕ್ಷ ರೂಪಾಯಿಗಳನ್ನು ನಮ್ಮ ಸರ್ಕಾರ ನೀಡ್ತಾ ಇರ್ತಕ್ಕಂಥದ್ದು, ಘೋಷಣೆ ಕೊಟ್ಟಿರ್ತಕ್ಕಂಥದ್ದು, ಎಲ್ಲವೂ ಒಟ್ಟಾಗಿ ಈ ಸರ್ಕಾರಕ್ಕೆ ತಾವು ಸಾಥ್ ಕೊಡ್ತಾ ಇರುವಂಥದ್ದಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ನಮ್ಮ ಸರ್ಕಾರಕ್ಕೆ, ಬೊಮ್ಮಾಯಿಯವರಿಗೆ ಮತ್ತು ನಿರಾಣಿಯವರಿಗೆ ನಾನು ಅಭಿನಂದನೆಗಳನ್ನು, ವಂದನೆಗಳನ್ನು ಹೇಳ್ತೀನಿ. ಒಳ್ಳೆ ಇಬ್ಬರು ವ್ಯಕ್ತಿಗಳನ್ನು, ಪತ್ರಕರ್ತರನ್ನ ತಾವು ಗುರುತಿಸಿದ್ರಿ, ಮಾನ್ಯ ಹನುಮಂತರಾವ್ ಭೈರಮಡ್ಗಿಯವರು ಮತ್ತು DK ಅವರು. ಪ್ರಾರಂಭದಲ್ಲಿ ಜನರ ಮಧ್ಯದಲ್ಲಿ ಜನರ ಮನಸ್ಸನ್ನು ಅರ್ಥ ಮಾಡಿಕೊಂಡು ತಮ್ಮ ಪತ್ರಿಕೆಯಲ್ಲಿ ಮೂಡಿಸಿ, ಜೊತೆ ಜೊತೆಗೆ ಅಧಿಕಾರಿ ವರ್ಗ, ಸರ್ಕಾರ, ರಾಜಕೀಯ ಎಲ್ಲವನ್ನು ನೋಡಿ ತಾವು ಜನರಲ್ಲಿ ಏನು ಮೂಡಿಸಿದ್ರಿ ಆ ವಿಚಾರವನ್ನು, ಆ ಮುಖ್ಯ ಅಂಶವನ್ನು ಸರ್ಕಾರ ಕೂಡ ಅರ್ಥ ಮಾಡಿಕೊಂಡು ನಿಮ್ಮನ್ನು ಪ್ರಶಸ್ತಿ ಕೊಟ್ಟಿದೆ. ನಮ್ಮ ಸರ್ಕಾರದಲ್ಲಿ ಮಾಧ್ಯಮದವರಿಗೆ ಸಾಕಷ್ಟು ಅವಕಾಶ ಇದೆ, ಅವರಿಗೂ ಕೂಡ ನಾವು ಗುರುತಿಸ್ತೇವೆ ಅಂತ ಅನ್ನುವಂಥ ವಿಚಾರ ಕೂಡ ಮಾನ್ಯ ನನ್ನ ಸನ್ಮಿತ್ರರಾದಂಥ ರಾಜು ತಿರುಕೂರು ಅವರು ಇದೇ ಮಾತನಾಡಿ ಹೇಳಿದ್ದಾರೆ.
ಆದರೆ ಒಂದು ವಿಚಾರ ನನಗೇನೊಂದು ಸ್ವಲ್ಪ ಖಂಡಿತ ಇವತ್ತು ಅಂತದ ಅಂತಂದರೆ, ನೀವೇನು ಮಾಧ್ಯಮದವರು ಏನು ಸಾಮಾನ್ಯ ವ್ಯಕ್ತಿಗಳಲ್ಲ, ಒಬ್ಬರಿಗಿಂತ ಒಬ್ಬರು ಜೋರಾಗೇ ಇದ್ದೀರಿ. ನಾನೇನು ತಿಳಿದಿದ್ದೆ, ಕಲಾಕಾರರು ಭಾಳ ಕಲೆಯನ್ನು ಕಲಿತವ್ರು ಮಾತ್ರ ಶಾಸಕರತ್ತಾರ ಅಂತ ನಾನು ತಿಳಿದಿದ್ದೆ. ಆದರೆ ಕಲಾಕಾರ ನಿಮ್ಮಲ್ಲಿ ಏನೂ ಕಡಿಮೆ ಇಲ್ಲ, ನಮ್ಮಲ್ಲಿ ಅದಾರ. ನೀವು ನೋಡ್ತಿರಲ್ಲ ನಮ್ಮ ಅಪ್ಪ ಕೊಡ್ರಿ ಹೆಂಗೆ ಕಲಾಕಾರ ಅದಾರ, ಅವೆಲ್ಲ ಗೊತ್ತಿದೆ ಯಾವ ರೀತಿಯಿಂದ. ಯಾಕಂದ್ರೆ ಯಾರೇ ಬಂದವರು ಕೂಡ ಅವ್ರಿಗೆ ಯಾವ ಪಿಕ್ಚರ್ ನಟನದನೇನೋ ಅಂತ ಅನ್ನೋ ರೀತಿಯಲ್ಲೇ ನಾವು ಗುರುತಿಸ್ತೇವೆ. ಹೀಗಾಗಿ ಎಲ್ಲ ನಾನು ಎಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ಉನ್ನತ ಸ್ಥಾನಕ್ಕೆ ತಾವು ಮುಟ್ಟಿದ್ರಲ್ಲ, ಅದಕ್ಕೆ ತಮಗೂ ಕೂಡ ರಾಜ್ಕುಮಾರ್ ತಿಳ್ಕೊಳ್ಳೋ ನೋಡಿದ್ರಲ್ಲ ಹೆಂಗೆ ಮಾತಾಡಿದರು. ಕಲೆಯಲ್ಲಿ ಅವರು ಏನೂ ಕಡಿಮೆ ಇಲ್ಲ, ಎಲ್ಲ ರೀತಿಯ ಕಲೆಯನ್ನು ಹೊಂದಿದವರು. ಮತ್ತು ನೀವು ಕೂಡ ಎಲ್ಲ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಅಂತ ಆ ಮಟ್ಟಕ್ಕೆ ತಾವು ಒಳ್ಳೆಯ ಬರಗಾರರಾಗಿದ್ದೀರಿ, ಒಳ್ಳೆಯ ಅಂದರೆ ಕರೆಸ್ಪಾಂಡೆಂಟ್ ಅವರು ಮತ್ತು ಉನ್ನತ ಮಟ್ಟದಲ್ಲಿ ತಾವು ಮುಟ್ಟಿದ್ರಿ. ದಯವಿಟ್ಟು ಒಂದು ವಿನಂತಿಯನ್ನು ಮಾಡ್ಕೊತೀನಿ, ನಮ್ಮ ಕಡೆ ನಮ್ಮ ಜಾಗಕ್ಕೆ ಬರಲು ಬರುವಂಥ ಒಂದು ಪ್ರಯತ್ನ ಮಾಡಿಬಿಟ್ರಿ. ಇದು ಜಾಗ ಅಷ್ಟು ಸಾಮಾನ್ಯವಾಗಲ್ಲ, ಸ್ವಲ್ಪ ಭಾಳ ಕಷ್ಟದಿಂದ ನಾವಿಲ್ಲಿ ಬಂದಿದ್ದೀವಿ. ನೀವು ಪ್ರಯತ್ನ ಮಾಡಿದರೆ ನನಗನ್ಸುತ್ತೆ ನಮ್ಮ ಹೆದರಿಕೆ ಏನಂತಂದ್ರೆ ನಾವು ಜಾಗ ಖಾಲಿ ಮಾಡಬೇಕಾಗುತ್ತೆ. ತಮ್ಮೆಲ್ಲರಿಗೆ ಅಭಿನಂದನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರೊಫೆಷನಲ್ಸ್ ಇನ್ ಎನಿ ಫೀಲ್ಡ್ ಆರ್ ವೆರಿ ಇಂಪಾರ್ಟೆಂಟ್, ಆ ಫೀಲ್ಡ್ ಡೆವಲಪ್ ಆಗಿ ಅದು. ನಮ್ಮ ದೇಶದಲ್ಲಿ ಪ್ರೊಫೆಷನಲಿಸಮ್ ಸ್ವಲ್ಪ ಕಡಿಮೆ ಇದೆ, ಬಟ್ ನಾನು ಬೈರಮಡಿಗೆಯವ್ರು ನೋಡಿದಾಗ ತುಂಬ ಖುಷಿಯಾಯಿತು. ಯಾಕಂದರೆ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ತುಂಬ ನೇರ ಮನುಷ್ಯ, ಏನಿರುತ್ತೋ ಮುಖದ ಮೇಲೆ ನೋಡ್ದಂಗೆ ಹೇಳ್ತಾರೆ. ನಾನು ಅದೇ ಥರ ನನಗೆ ನೋಡಿ ತುಂಬ ನೋಡಿ ಪತ್ರಕರ್ತರಲ್ಲಿ ಕೆಲವು ಅಂದರೆ ಜನರಲ್ಲಿ ನನ್ನ ಪತ್ರಕರ್ತರಲ್ಲಿ ಮನುಷ್ಯರಲ್ಲಿಯೂ ಕೆಲವರು ಮೇಲೊಂದು ಹೇಳ್ತಾರೆ ಒಳಗೊಂದು ಇರ್ತಾರೆ. ನಾನು ಕಾಪ್ನೂರು ಅಷ್ಟು ಗೊತ್ತಿಲ್ಲ ನನಗೆ, ಬಟ್ ಬೈರಮಡಿಗೆಯವ್ರು ಬರ್ತಿರ್ತಾರೆ, ಬಾಬುರಾವ್ ಯಡ್ರಾಮಿಯವ್ರು ಇರ್ತಾರೆ, ಅವರು ಅದೇ ಥರ. ಬಾಬುರಾವ್ ಯಡ್ರಾಮಿಯವರಂತೂ ಯಾವತ್ತೂ ಸ್ವಂತ ವಿಷಯಕ್ಕೆ ಬರೋದೇ ಇಲ್ಲ, ಅವ್ರು ಏನಾದರೂ ಸಮಾಜದ ವಿಷಯಕ್ಕೆ ಬರೋದು ಇಲ್ಲಿ ಈ ಥರ ಆಗ್ತದೆ ಅಂತ. ಬೈರಮಡಿಗೆಯವರು ಒಂದು ಲೇಔಟ್ ಪ್ರಾಬ್ಲಮ್ ಇದೆ ಅಂತಲೇ ಬರೋದು, ಅವ್ರ ಸ್ವಂತ ಪ್ರಾಬ್ಲಮ್ ಏನಿದೆ ಅಂತ ಬರೋದು. ಸೊ ನಮಗೂ ಖುಷಿಯಾಗುತ್ತೆ ಅಧಿಕಾರಿಗಳಾಗಿ. ನಾವು ಯಾರು ಬಡವ್ರ ಪ್ರಾಬ್ಲಮ್ ತೊಗೊಂಬಂದಾಗ ನಾವು ಎಲ್ಲರೂ ನಾವು ಜಡ್ಜ್ ಮಾಡ್ತಿರ್ತೀವಿ, ನೀವು ಹೆಂಗೆ ಜಡ್ಜ್ ಮಾಡ್ತಿರ್ತೀವೋ ಹಂಗೆ. ಈ ಥರ ಕೆಲಸಕ್ಕೆ ಬರ್ತಾರಪ್ಪ ಅವ್ನ ಕಡೆ ಸ್ಮಶಾನ ಎಲ್ಲ ಬರ್ತಾರೆ, ಆ ಆಯ್ತು ನಿಮ್ಮಿಂದನೇ ಆಯಿದ್ರೆ ಸ್ಮಶಾನ. ನಮಗೆ ಮನಸ್ಸೊಳಗೆ ನನ್ನ ಮನೆಗೆ ರಾತ್ರಿ ಹೋದಾಗ ನನ್ನ ವೈಫ್ಗೆ ಹೇಳ್ತೀನಿ, ನೋಡಿ ಇವತ್ತೊಂದು ಸ್ಮಶಾನ ಮಾಡಿಕೊಟ್ಟೆ, ಇವತ್ತೊಂದು ಅಜ್ಜಿಗೆ ಒಂದು KYC ಇರಲಿಲ್ಲ, ಒಂದು ಇದು ಮಾಡಿಕೊಟ್ಟೆ. ನನ್ನ ಮಗಳಿಗೆ ಹೇಳ್ತಾ ಇರ್ತೀನಿ ಇದು ನಿಮ್ಮ ಪಪ್ಪ ಇವತ್ತು ಇದು ಮಾಡಿಕೊಡ್ತು, ಒಂದು ಅಜ್ಜಿಗೆ ಒಂದು ಸ್ವಲ್ಪ ಡ್ರಾಮಾ ಗಿಮಾ ಮಾಡಿ ಚಿಕ್ಕ ಮಗಳು. ಸೊ ನನಗೆ ಅದು ಹೆಲ್ಪ್ ಮಾಡೋದಲ್ಲಿ ಸಮಾಜನ ಅರ್ಥ ಮಾಡ್ಕೊಳ್ಳೋದು. ನಿಮ್ಮ ನಾವು ಎಲ್ಲಿಂದನೂ ಬಂದಿರ್ತೀವಿ, ನಾವು ಬೆಂಗಳೂರಿಂದ ಬಂದಿರ್ತೀವಿ, ನಮ್ಮ ಕಲಬುರ್ಗಿ ಅರ್ಥ ಆಗಲ್ಲ. ಸೊ ಸುಮಾರು ನಾನು ಕಲಬುರ್ಗಿನ ಅರ್ಥ ಆಗಿರೋದು ನಿಮ್ಮಿಂದ. ಸೊ ನಾನು ಅದಕ್ಕೆ ನಿಮ್ಮನ್ನೆಲ್ಲ ಧನ್ಯವಾದ ಹೇಳ್ತೀನಿ. ಆ್ಯಂಡ್ ಹೀಗೆ ನಿಮ್ಮ ಮುಂದೇನು ಸಹಕಾರ ಇರಬೇಕು. ಬಟ್ ಇನ್ನೂ ಒಂದೇನೆಂದರೆ ಫೋಕಸ್ 90% ಪಾಸಿಟಿವ್ ಕಡೆ ಇರಬೇಕು. ನಾವು ಎಷ್ಟು ಜಿಲ್ಲಾಡಳಿತದಿಂದ ಎಷ್ಟೆಷ್ಟು ಕೆಲಸ ಮಾಡ್ತಿರ್ತೀವಿ ಪಾಸಿಟಿವ್ ಇರುತ್ತೆ. ನೆಗೆಟಿವ್ 1-2% 3 ಇರುತ್ತೆ, ಬಟ್ ನೆಗೆಟಿವೇ ಫೋಕಸ್ ಆದರೆ ಪಾಸಿಟಿವ್ ಮಾಡೋರಿಗೆ ಎನರ್ಜಿ ಇರಲ್ಲ. ಪಾಸಿಟಿವ್ ಎನರ್ಜಿ ಇದ್ದರೆ ಪಾಸಿಟಿವ್ ಆಗೇ ಕಂಟಿನ್ಯೂ ಆಗ್ತಾಯಿರುತ್ತೆ. ಮತ್ತು ನೆಗೆಟಿವ್ ಎನರ್ಜಿ ಇದ್ದರೆ ನೋಡಪ್ಪ ಇಷ್ಟೆಲ್ಲ ಮಾಡಿದ್ರು ನಾನು ಎಷ್ಟು ಹೇಳಿದ್ದೀನಿ ಅನ್ಸುತ್ತೆ ನೋಡಿ, ಅಷ್ಟೆಲ್ಲ ಮಾಡಿರ್ತೀವಿ ಒಂದು ಮಾತ್ರ ನೆಗೆಟಿವ್ ಹೇಳ್ತಾರೆ. ಯಾಕೆ ಮಾಡಬೇಕು, ಅಯ್ಯೋ ನಾವು ಆರಾಮಾಗಿ ಮೈಸೂರಲ್ಲಿ ಇದ್ದಿದ್ರೆ ಈ ಥರ ಆಗ್ತಿರಲಿಲ್ಲ, ಯಾಕೆ ಕಲಬುರ್ಗಿ ನಾವು ಮೈಸೂರು ಕಡೆ ಇದ್ದಿದ್ರೆ ಈ ಥರ ಆಗ್ತಿರಲಿಲ್ಲ. ಸೊ ದೇರ್ ಇಸ್ ಆಲ್ಸೋ ಒಂದು ಕನ್ನಡಿಯಾಗಿ ನೀವು ಇಡ್ತೀರಿ, ಬಟ್ ಕನ್ನಡಿಯಾಗಿ ಇಡ್ತಿರೋದು ಬರೀ ಕುರುಪತೆ ಇರೋದನ್ನೇ. ಮನುಷ್ಯನಂದರೆ ಒಂದು 90% ಒಬ್ಬನಿಗೆ ಪಾಸಿಟಿವ್ ಇರುತ್ತೆ, 10 ನೆಗೆಟಿವ್ ಇರುತ್ತೆ, ಒಬ್ಬನ 50 ಪಾಸಿಟಿವ್ ಇರುತ್ತೆ, ಒಬ್ಬ 50 ನೆಗೆಟಿವ್ ಇರುತ್ತೆ, ಒಬ್ಬನ 95 ಪಾಸಿಟಿವ್ ಇರುತ್ತೆ, 5 ನೆಗೆಟಿವ್ ಇರುತ್ತೆ. ಬರೀ 5 negative, 10 negative ಮನುಷ್ಯ ಅನ್ನೋಂಗೆ ತೋರಿಸೋದು ಅದು ಅನಿಸ್ತಿ. ಇಟ್ಸ್ ನಾಟ್ ಗುಡ್ ಫಾರ್ ದ ಸೊಸೈಟಿ. ಯಾಕಂದರೆ ನಾಳೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲರ ಮಕ್ಕಳು ಒಂದೇ ಸೊಸೈಟಿಯಲ್ಲಿ ಬದುಕಬೇಕಾಗುತ್ತೆ. ಆ್ಯಂಡ್ ನಾವು ಎಷ್ಟು ಇನ್ಸ್ಟಿಟ್ಯೂಷನ್ಸ್ನ ಸ್ಟ್ರಾಂಗ್ ಮಾಡ್ತೀವಿ, ಎಷ್ಟು ಜನಗಳಿಗೆ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಸ್ಟ್ರಾಂಗ್ ನಂಬಿಕೆ ಬರುತ್ತೆ, ಆವಾಗ ಸಿಸ್ಟಮ್ ವರ್ಕ್ ಆದ್ರೇ ಆವಾಗ ಸಮಾಜ ಇದಾಗುತ್ತೆ. ಸೊ ಹಾಗೆ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದವನ್ನು ನಾನು ಅರ್ಪಿಸ್ತಾನೆ. ಥ್ಯಾಂಕ್ ಯು. ರಾಜ್ಯ ಸರ್ಕಾರವು ನನ್ನನ್ನು ಮಾಧ್ಯಮ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಿದ್ದಕ್ಕೆ ಹಾಗೂ ಈ ಅದ್ಧೂರಿಯಾಗಿ ಸನ್ಮಾನ ಸಮಾರಂಭ ನೆರವೇರಿಸಿರುವ ಜಿಲ್ಲಾಡಳಿತಕ್ಕೆ ನಾನು ಮೊದಲಾಗಿ ಅಭಿನಂದನಾ ಕೃತಜ್ಞತೆಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ನಾವು ಯಾವಾಗಲೂ ಇಂಥ ಸ್ಟೇಜ್ ಮೇಲೆ ಕೂತಿದ್ದೀವಿಲ್ಲ, ಜಸ್ಟ್ ಇಲ್ಲಿ ಬಂದು ಬರ್ಕೊಂಡು ಹೋಗೋದು ಅಷ್ಟೇ ರಾಟಿ, ಮಾತಾಡೋದು ಕಡಿಮೆ ಅಭ್ಯಾಸ. ಏನಿದ್ರು ನಮಗೆ ಏನು ಕೆಲಸ ಅದು ಬರವಣಿಗೆ ಮೂಲಕ ಅಷ್ಟೇ. ಕತ್ತಿ ಕಲ್ಯಾಣ ಕರ್ನಾಟಕ ಭಾಗದಿಂದ ನನ್ನನ್ನು ಏಕೈಕ ಸದಸ್ಯನಾಗಿ ನಾನು ಮಾಧ್ಯಮ ಸಮಿತಿಗೆ ಸದಸ್ಯನಾಗಿ ನಾಮನಿರ್ದೇಶನಗೊಂಡಿದ್ದೇನೆ. ಈ ನಾಮನಿರ್ದೇಶನಗೊಳ್ಳುವಲ್ಲಿ ಪ್ರಮುಖವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು,
ಅದರಲ್ಲಿ ನಮ್ಮ ಪತ್ರಿಕೆ ಸಂಪಾದಕರು ಮತ್ತು ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಶಿವಾನಂದ ತಗಡೂರು ಸರ್ ಅವರು ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಕಾರಣರೆಂದು ಹೇಳಬಹುದು. ನಾನು ಈ ಪತ್ರಿಕಾ ರಂಗದಲ್ಲಿ ಬಂದು 25 ವರ್ಷ ಆಯಿತು. ನಾನು ಪತ್ರಿಕಾ ರಂಗದ ಬರಬೇಕಂತ ಆಕಸ್ಮಿಕಕ್ಕೆ ಬಂದೆ. ನಾನು ಮೊದಲು ನಾ ಪತ್ರಿಕೆಗೆ ಬರಬೇಕಾದ್ರೆ ಈ ಸೈಕಲ್ ಮೇಲೆ ಪತ್ರಿಕೆ ಹಾಕಿದ್ದೆ. 1992-93 ನಾನು ಇನ್ನೊಂದು ಹೇಳಬೇಕಂದ್ರೆ ನಾನು ಯಾವುದೇ ಸ್ಥಾನಮಾನ ಕೊಟ್ಟರೆ ಜವಾಬ್ದಾರಿ ಸಮರ್ಪಕ ನಿವರಿಸಬೇಕೆಂದು ಭರವಸೆ ಕೊಡ್ತೀನಿ. ಯಾಕಂದರೆ ನಾನು ಈ ಪತ್ರಿಕೆಯ ಉದಾಹರಣೆ ಪತ್ರಿಕೆಯ ಇಲ್ಲಿ ಮುಖ್ಯಸ್ಥಾನಕ್ಕೆ 12 ವರ್ಷ ಆಯಿತು. 12 ವರ್ಷದಿಂದ ನನ್ನ ಕೆಲಸವನ್ನು ನನ್ನ ಕಂಪ್ನಿ ಪ್ರಮಾಣಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ಆಮೇಲೆ ಎರಡನೇದಾಗಿ ಕಳೆದ ಅವಧಿಯಲ್ಲಿ ಕರ್ನಾಟಕ ಆರೋಗ್ಯ ಪತ್ರ ಸಂಘದ ಜಿಲ್ಲಾ ಕಾರ್ಯಕ್ರಮ ಸದಸ್ಯರಾಗಿ ರಾಜ್ಯ ಕಾರ್ಯಕಾರಿ ಸದಸ್ಯರಾಗಿ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದನ್ನು ನೀವೆಲ್ಲ ನೋಡಿದಿರಿ. ಅದೊಂದು ಅದಾಗಿ ನಾನು ಬೈರಾಮಡಿಗೆ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೈಯೆಸ್ಟ್ ಲೋನನ್ನು ರೈತರಿಗೆ ಕೊಟ್ಟಿದ್ದೀನಿ. ಅದೆಲ್ಲ ನಮ್ಮ ಆತ್ಮೀಯ ಗೆಳೆಯರು ಶಾಸಕರಾಗಿರೋ ಅವರು ರಾಜ್ಕುಮಾರ್ ಪಾಟೀಲರು ಸಹಕಾರ ಕಾರಣ ಹೇಳ್ಬೋದು. ಅದೇ ನಿಟ್ಟಿನಲ್ಲಿ ಈ ಕರ್ನಾಟಕ ಏನು ಮಾಧ್ಯಮ ಮಾನ್ಯತೆಯ ಸಮಿತಿಯ ಸದಸ್ಯನಾಗಿ ಈ ಭಾಗದ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದ ಪತ್ರಕರ್ತರ ಏನಾದರೂ ಆ ಮಾನ್ಯತೆ ಆಗುವಲ್ಲಿ ಲೋಪದೋಷಗಳಿದ್ದಲ್ಲಿ ಅವನ್ನು ಸರಿಪಡಿಸಿ ಅವರಿಗೆ ನ್ಯಾಯ ಕೊಡಿಸ್ತೇನೆ ಎಂದು ಭರವಸೆ ನೀಡ್ತೇನೆ. ಉಸ್ತುವಾರಿ ಸಚಿವರಾಗಿ ಬಸವರಾಜ ಬೊಮ್ಮಾಯಿ ಇದ್ದರು. ಅವರು ಅವಾಗಿನ ಹಿಡಿದ್ರೆ ಪರಿಚಯ ಆಗಿದೆ ಉಸ್ತುವಾರಿ ಸಚಿವರಿದ್ದಾಗ. ಅವರು ಇಂದು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಅದೇ ರೀತಿ ಲಕ್ಷ್ಮಣ ಸವದಿ ಸರ್ ಅವರು ನಮ್ಮ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರು ಉಪಮುಖ್ಯಮಂತ್ರಿಗಳಾದರು. ಅದೇ ರೀತಿ ಗೋವಿಂದ ಕಾರಜೋಳ ಸರ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ರಾಜ್ಯದ ಉಪಮುಖ್ಯಮಂತ್ರಿ ಆದರು. ನೆಕ್ಸ್ಟ್ ಕೆಲಸವನ್ನು ನಿರ್ವಹಿಸಿದಂಥವರು ಮಾನ್ಯ ನಮೋಶಿ ಅವರನ್ನು ಮಾತಾಡಿದರು, ನೀವು ಬರಬೇಡ್ರಿ ಈ ಕ್ಷೇತ್ರಕ್ಕೆ ಅಂತ ಹೇಳಿ. ಹನುಮಂತರು ಆಲ್ರೆಡಿ ಹೆಜ್ಜೆಯನ್ನು ಹಾಕಿದ್ದಾರೆ. ವಿ ಎಸ್ ಎಸ್ ಎನ್ ಅಧ್ಯಕ್ಷರಾಗಿ ಅತ್ಯಂತ ಜಿಲ್ಲೆಯಲ್ಲಿ ಅತ್ಯಂತ ಹೈಯೆಸ್ಟ್ ಲೋನನ್ನು ಕೊಟ್ಟಿದ್ದಾರಂದರೆ ಭವಿಷ್ಯದಲ್ಲಿ ಅವರು ಕೂಡ ಈ ಒಂದು ಕಾರ್ಯಕ್ರಮ ನಾ ಈ ಒಂದು ಪತ್ರಿಕೋದ್ಯಮಕ್ಕೆ ಬಂದು 27 ವರ್ಷದಲ್ಲಿ 22 ವರ್ಷ ನನ್ನ ಬುದ್ಧಲೋಕ ಕನ್ನಡ ದಿನಪತ್ರಿಕೆ ನಡೆಸ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಆಡಳಿತದ ವತಿಯಿಂದ ಸರ್ಕಾರದಿಂದ ನಾಮನಿರ್ದೇಶನಗೊಂಡಿರತಕ್ಕಂಥ ಪತ್ರಕರ್ತರಿಗೆ ಮೊದಲ ಬಾರಿಗೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಸನ್ಮಾನ ಮಾಡಿರ್ತಕ್ಕಂಥದ್ದು ಪತ್ರಕರ್ತರಿಗೆ ಇದು ಒಂದು ಹೆಮ್ಮೆಯ ವಿಷಯ. ಈ ಒಂದು ಇದೇ ರೀತಿಯೂ ಕೂಡ ಮುಂದೆ ಕೂಡ ಜಿಲ್ಲಾ ಆಡಳಿತ ಯಾವುದೇ ಪತ್ರಕರ್ತರಿಗೆ ಪ್ರಶಸ್ತಿ ಸಿಕ್ಕರೂ ಕೂಡ ಪತ್ರಕರ್ತರು ನಾಮನಿರ್ದೇಶನ ಹೊಂದಿದರೂ ಕೂಡ ಈ ಒಂದು ಸಂಪ್ರದಾಯ ಮುಂದೆಯೂ ಕೂಡ ಈ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳಾಗಲಿ ಮಂತ್ರಿಗಳಾಗಲಿ ರಾಜಕಾರಣಿಗಳು ಮುಂದುವರಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಆತ್ಮೀಯರೇ ಈ ಸನ್ಮಾನ ಮತ್ತು ಈ ಒಂದು ನಾಮನಿರ್ದೇಶನ ಆಗಬೇಕಾದ್ರೆ ನಮ್ಮ ಪತ್ರಕರ್ತರಲ್ಲಿ ನಿಯತ್ತಿರಬೇಕು. ನಿಯತ್ತಿನಿಂದ ಮೊದಲಿಗೆ ಪತ್ರಿಕೆ ನಡೆಸಬೇಕು. ಪತ್ರಿಕೆಯಲ್ಲಿ ದುಡಿಯೋರು ಪತ್ರಿಕೆ ದುಡಿಬೇಕು. ಒಳ್ಳೆಯ ಅಭಿವೃದ್ಧಿ ಮಾನ್ಯ ಉಸ್ತುವಾರಿ ಸಚಿವರು ಹೇಳಿದರು. ಒಂದು ಪತ್ರಿಕಾಗೋಷ್ಠಿ ನಡಿಬೇಕಾದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನೇ ಕೇಳಬೇಕು. ಅವ್ರು ಹೇಳಿದ್ರು ಇಲ್ಲಿ ನಡೀತಕ್ಕಂಥ ವಿಷಯನೇ ಬೇರೆ, ಇವ್ರು ಕೇಳ್ತಕ್ಕಂಥ ವಿಷಯನೇ ಬೇರೆ ಮಾಡ್ತಾರಂತ. ಅದು ಕರೆಕ್ಟ್ ಅದ. ಇತ್ತೀಚಿನ ದಿನಗಳಲ್ಲಿ ಯಾಕಪ್ಪ ಅಂತಂದ್ರೆ ಜಿಲ್ಲೆಯ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಪತ್ರಕರ್ತರ ಪಾತ್ರ ಭಾಳ ಮುಖ್ಯ ಅದ. ಕೆಲವು ಪತ್ರಕರ್ತರು ಒಳ್ಳೆಯ ಕ್ವಶನ್ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ಆದ್ರೆ ನಮ್ಮ ಪತ್ರಕರ್ತರು ಒಬ್ಬರಿಬ್ಬರು ಇರ್ತಾರೆ, ಸಂಘ ಸಂಸ್ಥೆ ಅಂದಲ್ಲಿ ಒಬ್ಬರು ಕೆಟ್ಟವ್ರು ಇರೇ ಇರ್ತಾರೆ. ಅದು ಏನೇ ಪತ್ರಿಕೋಷ್ಠಿ ಒಳ್ಳೇದು ನಡೀತಪ್ಪ ಅಂತಂದ್ರೆ ಏನಾರ ಒಂದು ಕೇಳ್ತಿರ್ತಾರೆ. ಆ ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳು ಅನುಸಾರ ಮಾಡಾಗ ಇವರು ಏನಾರ ಒಂದು ಕೇಳಿ ಅದಕ್ಕೆ ಡೈವರ್ಟ್ ಮಾಡ್ತಾರೆ. ಅದು ಆಗಬಾರ್ದು ಪತ್ರಕರ್ತರು. ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ವಿದ್ಯುನ್ಮಾನ ಒಂದು ಪತ್ರಿಕೋದ್ಯಮ ಅನ್ನೋದ ಒಂದು ಶಿಸ್ತಿನ ರೀತಿಯಲ್ಲಿ ತಮ್ಮ ಸುದ್ದಿಗಳನ್ನು ವಿಸ್ತರಿಸಬೇಕು. ಇಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳು ಅನೇಕ ಅವ. ಡೆವಲಪ್ಮೆಂಟ್ ಭಾಳ ಮಾಡ್ತಕ್ಕಂಥ ಕೆಲಸ ಭಾಳಷ್ಟವ. ಅದು ಒಂದು ಎರಡು ಅಂತಲ್ಲ, ಪ್ರತಿಯೊಂದು ಇಲಾಖೆಯಲ್ಲಿ ನೋಡಿದ್ರು ಭಾಳಷ್ಟವ. ಅದಕ್ಕಾಗಿ ನಾವು ಪತ್ರಕರ್ತರು ಸರ್ಕಾರದ ಮತ್ತು ಸಚಿವರ ಒಂದು ಗಮನಕ್ಕೆ ತರಬೇಕಾದ್ರೆ ಒಳ್ಳೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪತ್ರಿಕೆಯಲ್ಲಿ ಬರೆದಾಗ ಅವ್ರ ಗಮನಕ್ಕೆ ಬರ್ತದ, ಆ ಸಚಿವರ ಗಮನಕ್ಕೆ, ಸಚಿವರು ಅಧಿಕಾರಿಗಳಾಗಿ ಸೂಚನೆ ಕೊಟ್ಟಾಗ ಮಾತ್ರ ಆ ಒಂದು ಸಮಸ್ಯೆ ಬಗೆಹರಿತದೆ. ಅದಕ್ಕಾಗಿ ಪತ್ರಕರ್ತರು ನಾಮನಿರ್ದೇಶನ ಆಗಬೇಕು, ಒಳ್ಳೆಯ ಪ್ರಶಸ್ತಿ ಸಿಗಬೇಕಪ್ಪ ಅಂದ್ರೆ ಅವರು ಒಳ್ಳೆಯ ಗುಣ ಹೊಂದಿರಬೇಕು.
ಭ್ರಷ್ಟಾಚಾರಿಗಳು ಆಗಿರಬಾರದು ಪತ್ರಕರ್ತರು ಮೊದಲ ಯಾರದೇಪ್ಪ ಅಂತಂದ್ರೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಕೈಗೊಂಬೆಗಳಾಗಬಾರದು ಅಲ್ಲ ಆದಾಗ ನಮ್ಮ ಸಂಬಂಧ ಇರಬೇಕು ಅವರಿಗೆ ಒಂದು ಒಳ್ಳೆಯ ರೀತಿಯ ಸಂಬಂಧ ಇರಬೇಕು ಹೊರತಾಗಿ ಅವು ಅತಿಯಾದ ಗೆಳೆತನ ಇರಬಾರದು ಅಲ್ಲಿ ಅತಿಯಾದ ಗೆಳೆತನ ಆದಾಗ ಭ್ರಷ್ಟಾಚಾರ ಅಲ್ಲಿ ಹುಡ್ತಕ್ಕಂಥ ಒಂದು ವಿಷಯ ಇರ್ತದೆ ಅದಕ್ಕಾಗಿ ಆತ್ಮೀಯರೇ ನಾವು ಒಂದು ಈ ಲೆವೆಲ್ ಬರಬೇಕಾದ್ರೆ 22 ವರ್ಷ 65 ಜನ ಸದಸ್ಯರು ಇರತಕ್ಕಂಥ ಈ ಕಲಬುರಗಿ ಜಿಲ್ಲೆಯ ಸದಸ್ಯರು ಇವತ್ತಿನ ಜನ 450 ಜನ ಸದಸ್ಯರು ಹೊಂದ್ಯಾರ ಯಾಕಪ್ಪ ಅಂತಂದ್ರೆ ಈ ಸಂಘ ಕಟ್ಟುವಲ್ಲಿ ನನ್ನ ಪಾತ್ರನೂ ಮುಖ್ಯ ಅದ ನಾ 22 ವರ್ಷನ ಅವಿರೋಧನೇ ಆಯ್ಕೆ ಎಲ್ಲ ಚುನಾವಣೆ ಆಗ್ತಿರು ಆಗ್ತಿತ್ತು ಆದ್ರೆ ನಂದು ಒಂದೇ ಚುನಾವಣೆ ಆಗ್ತಿಲ್ಲ ನಾ ಯಾವುದಕ್ಕೆ ನಿಂತಿರೋ ಅದಕ್ಕೆ ಯಾಕಪ್ಪ ಅಂತಂದ್ರೆ ತಮಗೆ ಗೊತ್ತ ಅವಿರೋಧ ಆಯ್ಕೆ ನಾ ಯಾಕೆ ಆಗ್ತೀನಿ ಅಂದ್ರೆ ಎಲ್ಲ ಪತ್ರಕರ್ತರಿಗೆ ಇನ್ನೂ ಗೊತ್ತದ ದೇವೇಂದ್ರ ಕಪ್ಪನೂರು ಅವ್ರಿಗೆ ಒಂದು ಸೀಟ್ ಬಿಡ್ರೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರ ಕರೆಕ್ಟ್ ಅರ ನೇರ ನಡೆ ನುಡಿದವರ ಸಂಘ ಕಟ್ತಾರ ಅದಕ್ಕಾಗಿ ಈ ಲೆವೆಲ್ ನಾ 22 ವರ್ಷ ಸಂಘ ಸಲುವಾಗಿ ದುಡ್ದೀನಿ ಪತ್ರಿಕಾ ಭವನ ಇತ್ತೀಚೆಗೆ ಆಗಲಿ ಸಂಘ ಸಲುವಾಗಿ ತ್ಯಾಗ ಮಾಡೀನಿ ನಾ ಅಧ್ಯಕ್ಷ ಇದ್ದುದು ಕೆಲವ್ರಿಗೆ ಅಧ್ಯಕ್ಷ ಕೊಟ್ಟೀನಿ ಇವ್ರಿಗೆ ಎಲ್ಲರಿಗೆ ಅಧ್ಯಕ್ಷ ಮಾಡ್ಕೊತೀನಿ ಬನ್ನಿ ಎಲ್ಲರಿಗೆ ಎಲ್ಲ ಪದರಿಗೆ ಎಲ್ಲ ಹುದ್ದೆಗಳನ್ನು ಅನುಭವಿಸಿ ನಾನು ಮಾತ್ರ ಅಧ್ಯಕ್ಷ ಆಗಿಲ್ಲ ನಾ ಯಾವಾಗ ಆಗ್ತಿದ್ದಾರೆ ಸರ್ ಅಧ್ಯಕ್ಷ ಇವರಿಗೆ ಮಾಡ್ಕೊತಾ ಬಂದಿದ್ದೆ ಈಗ ಅಧ್ಯಕ್ಷ ಎಷ್ಟು ಮಂದಿ ಆಗ್ಯಾರ ಅವ್ರಿಗೆ ಕೇಳಿ ಏನು ಅದಕ್ಕಾಗಿ ತ್ಯಾಗ ಇರಬೇಕು ನಾ ಅಲ್ಲಿ ತ್ಯಾಗ ಮಾಡಿನಂತೇಳಿ ಇವತ್ತಿನ ದಿನ ನಾ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಂತಕ್ಕಂಥದ್ದು ಒಂದು ಸದಸ್ಯನಾಗಿನಿ ಅದು ಮುಂಬೈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ನಾನು ಒಬ್ಬನೇ ಯಾವಾಗಲೂ ಈ ಭಾಗದಾಗ ಅನ್ಯಾಯ ಆಗ್ತಿತ್ತು ಸರ್ ಉಸ್ತುವಾರಿ ಸಚಿವರೇ ಈ ಭಾಗದಾಗ ಯಾವಾಗಲೂ ಅನ್ಯಾಯ ಮಾಧ್ಯಮ ಅಕಾಡೆಮಿ ಸದಸ್ಯನ ಮೊದಲನೇದಾಗ ಇಲ್ಲಿ ಮತ್ತೆ ಯಾರು ಮಾಧ್ಯಮ ಅಕಾಡೆಮಿ ಸದಸ್ಯರು ಹಿಂದೂ ಆಗಿಲ್ಲ ಇದು ಮೊದಲನೇ ಸಲ ಅದಕ್ಕಾಗಿ ಸಂಘದ ಸಲುವಾಗಿ ಯಾರು ದುಡಿತಾರ ನೇರ ನಡೆ ನುಡಿ ಇರ್ತದ ಯಾರಪ್ಪ ಅಂತಂದ್ರೆ ಒಳ್ಳೆಯ ಗುಣ ಹೊಂದಿರ್ತಾರ ಅಂಥವ್ರಿಗೆಪ್ಪ ಅಂತಂದ್ರೆ ನಮ್ಮ ಸಂಘ ಗುರುತಿಸಿ ಮತ್ತು ಸರ್ಕಾರ ಗುರುತಿಸಿ ನನಗೆ ಮಾಧ್ಯಮ ಅಕಾಡೆಮಿ ಸದಸ್ಯ ಮಾಡಿರ್ತಾರ ಅದಕ್ಕಾಗಿ ಮುಂದೆಯೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನನಗೂ ಒಂದು ಸ್ವಲ್ಪ ಮನುಷ್ಯ ಆದಮೇಲೆ ಎಲ್ಲ ತಪ್ಪಾತಿರ್ತಾ ಹೋಗ್ಬೇಕು ಹೇಳಬೇಕು ನನಗೂ ಅದಕ್ಕಾಗಿ ಏನ್ರೆ ಇದು ಮಾಡೋದು ನನಗೆ ಹೇಳಿ ಇದು ಮಾಡಿ ಅದಕ್ಕಾಗಿ ಈ ಸಂದರ್ಭದಲ್ಲಿ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಸನ್ಮಾನಿಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಚಿವರು ಮತ್ತು ಶಾಸಕರು ಮತ್ತು ಅಧಿಕಾರಿಗಳು ಹಿರಿಯ ಪತ್ರಕರ್ತರು ಮತ್ತು ಅಧಿಕಾರಿಗಳು ಆತ್ಮೀಯ ಸ್ನೇಹಿತರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅಪ್ಪು ಸರ್ ಮಾಡಿದ್ರು 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 ಅಪ್ಪು ಸರ್ ಮ
ಬಂದ್ರೆ